ಆಟ ಇಂಟ್ರೆಸ್ಟ್ ಆಗಿದೆ, ಆಮೇಲೆ ಊಟ ಮಾಡೋಣ. ಇವನು ಯಾವಾಗ್ಲಿಗೆ ಆಟ ಆಡ್ಬಿಟ್ಟು ಏ ಸಂಜು ನೀರ್ತೀಯ ಬಾತ್ರೂಮ್ ಒಳಗೆ ಇದೆ. ಅಯ್ಯೋ ಸ್ಮಗ್ಲಿಂಗ್ ವ್ಯಾಪಾರದಲ್ಲಿ ಹೊಡೆದು 2 ಲಕ್ಷ ರೂಪಾಯಿಗಳನ್ನ ಶಿವಾರ ಗುಡ್ಡದ ಮಾವಿನ ತೋಟದಲ್ಲಿ ನಾಳೆ ರಾತ್ರಿ ನಂಗೆ ತಂದು ಕೊಟ್ರೆ ಸಂಜೆ ಸಿಗುತ್ತಾನೆ. ಇಲ್ಲದೇ ಇದ್ರೆ ಇಲ್ಲ. ಶಿವಾರ ಗುಡ್ಡ ನಾಳೆ ರಾತ್ರಿ 8 ಗಂಟೆಗೆ ರಾಬರ್ಟ್. 2 ಲಕ್ಷ ಅಲ್ಲ ಕೊಡ್ತೀನಿ. ಅಂದ ಇಟ್ಟು ಮನೆ ಕನ್ನ ಹಾಕೋಗ್ಬಾರ್ದಲ್ಲ ಚಂಡಾಲ. ಇಲ್ಲ ಇಲ್ಲ ಅಮ್ಮ, ರಾಬರ್ಟ್ ನನ್ನ ಮಗ, ನಾಳೆ ಬೆಳಿಗ್ಗೆ ಸೂರ್ಯ ಹುಟ್ಟ ತೋಟದಾಗ ಮಾಡ್ತಾ ಇದ್ರೆ ನನ್ನ ಸಿಚನಾರಿ ಗೌಡ್ನೇ ಇಲ್ಲ. Thank you.
ತೋರಿಸಿನ ಬರ ಆತ ಬಿಡ ಅಲ್ಲಿ ಕಾಣ್ತಾ ತಾಳು ಅಲ್ಲಿಂದ ಪರಮಾಗತ್ ನೋಡು ನಮ್ಮ ಎಸ್ಟೇಟ್ ಈಗೆಲ್ಲ ಅದಕ್ಕೆ 40 acres ಎಲ್ಲ ಭತ್ತ ಹಾಕ್ಬಿಟ್ಟಿದ್ದೀನಿ ಅಲ್ಲಿ ಕಾಣ್ತಾ ಇರೋದು ಅದು ಹೊಗೆ ಸೊಪ್ಪು ಹಾಕಿದ್ದೀನಿ 30 acres ಹೊಗೆ ಸೊಪ್ಪು ಬೆಳಿತೀರಾ ವೆರಿ ಗುಡ್ ವೆರಿ ಗುಡ್ ಶ್ರೀಕಾಂತ ನಿಮ್ಮ ಅಣ್ಣ ಮಲ್ಲೇಶ್ ಗೌಡ್ರು ಅಂತ ಕಾಣತ್ತಲ್ಲ ಹೌದು ಹರ್ಷ ನಮ್ಮ ಅಣ್ಣ ನಮ್ಮ ಫ್ರೆಂಡ್ ಡಾಕ್ಟರ್ ಹರ್ಷ ಅಂತ ಹೇಳಿದ್ನಲ್ಲ ಡಾಕ್ಟರ್ ಶಾ ಶ್ರೀಕಾಂತ್ ನಿಮ್ ಬಗ್ಗೆ ಬಹಳ ಹೇಳ್ತಿದ್ದಾನೆ ಶ್ರೀಕಾಂತ ನಿಮ್ ಬಗ್ಗೆನೂ ಸಾಕಷ್ಟು ಹೇಳಿದಾನೆ ಮಲ್ಲೇಶ್ ಗೌಡ್ರು ಅವ್ರು ಇಡು ಸಾರಿ ಕೈ ಬಹಳ ಗಟ್ಟಿಯಾಗಿದೆ ವಾಶ್ ಮಾಡ್ಕೊಂಡ್ಬಿಡ್ತೀನಿ ಕರ್ಕೊಂಬ ಹರ್ಷ ನಮ್ಮ ಅಣ್ಣನ ಹೊಗೆ ಸೊಪ್ಪ ಮೇಲಿರೋ ಮೋಹ ಅವನ್ ಡ್ರೆಸ್ ಅನ್ನ ಈ ಸ್ಥಿತಿಗೆ ತಂದಿದೆ ನೋಡು ಓಕೆ ಕಮ ಬನ್ನಿ ಬನ್ನಿ ವೆಲ್ಕಮ್ ಟು ಮೈ ಹೌಸ್ ಹರ್ಷ ಫೈನ್ ವೆರಿ ಫೈನ್ ನಿಂತೆ ಇದ್ದೀರಲ್ಲ ಟೇಕ್ ಯುವರ್ ಸೀಟ್ ಕಾಫಿ ತೊಗೊಳ್ಬಾ ಬೈದಿ ಬೈ ನಿಮ್ಗೆ ಇನ್ನೂ ಕೆಲಸ ಸಿಕ್ಕಿರುವಂತೆ ಶ್ರೀಕಾಂತ್ ಹೇಳ್ತಿದ್ದ ಕೆಲಸ ಸಿದ್ದಿದ್ದು ಏನಂತೆ ಹಳ್ಳಿ ಕಡೆ ಪ್ರಾಕ್ಟೀಸ್ ಮಾಡ್ಕೊಂಡು ಸಿಂಪಲ್ ಆಗಿ ಇದ್ಬೋಣ ಅಂತಿದ್ದೀನಿ ಗುಡ್ ವೆರಿ ಗುಡ್ ಈಗಿನ ಕಾಲದವರು ಸಿಟಿ ಲೈಫ್ ಪ್ರಿಫರ್ ಮಾಡ್ತಾರೆ ನೀವೇನಪ್ಪ ಅಂದ್ರೆ ಸಿಟಿಯಿಂದ ಹಳ್ಳಿಗೆ ಬಂದ್ಬಿಟ್ಟಿದ್ರೆ ತಗೊಳ್ಳಿ ಪಾನಕ ಮಾಡಿಟ್ಟಿಲ್ವಲ್ಲ ಇಲ್ಲ ಡಾಕ್ಟರ್ ಸಕ್ಕರೆ ಸರಿಯಾಗಿದೆ ನೋಡಿ ಓಕೆ ಸೊ ಡಾಕ್ಟರ್ ಬಿ ಕಂಫರ್ಟಬಲ್ ಥಿಂಕ್ ದಿಸ್ ಇಸ್ ಯುವರ್ ಹೌಸ್ ಥ್ಯಾಂಕ್ ಯು ಐ ವಿಲ್ ಜಸ್ಟ್ ಹ್ಯಾವ್ ಮೈ ವಾಶ್ ಅಂಡ್ ಕಮ್ ಓಕೆ ನೋಡ್ಕೊಳ್ಳಪ್ಪ ಆಯ್ತು ಹಾಯ್ ಡಾರ್ಲಿಂಗ್ ಕಮ್ ಬಳಕಪ್ಪ ನಿಮ್ಮ ಅಪ್ಪ ಕೊಡಕ ಶ್ರೀಕಾಂತ್ ನಿಮ್ಮ ಮನೆ ನೀನಾಗ ಸ್ವಲ್ಪ ಹೇಳ್ಬಾರ್ದಾ ಯಾವಾಗ್ಲೂ ಕೂಲಿಗೆ ಹಾಕಿ ಕೊಳಕಾಗಿರ್ತಾರೆ ಹರ್ಷ ನಮ್ಮತ್ತಿಗೆ ನಮನೀತ ನಮಸ್ಕಾರ ನಮಸ್ಕಾರ ನನ್ನ ಫ್ರೆಂಡ್ ಡಾಕ್ಟರ್ ಹರ್ಷ ಅಂತ ಇದು ನಿಮ್ಮನೆ ಅಂತ ತಿಳ್ಕೊಳ್ಳಿ ಶ್ರೀಕಾಂತ್ ಇವರಿಗೆ ನಮ್ಮ ಗೆಸ್ಟ್ ರೂಮ್ ನಲ್ಲಿ ಇರ್ಕೊಳ್ಳೋ ವ್ಯವಸ್ಥೆ ಮಾಡಿ ಇಲ್ಲ ಇಲ್ಲ ಇವ್ ನನ್ನ ರೂಮಲ್ಲಿ ಇರ್ತಾನೆ ಸರಿ ಸರಿ ನಿಮ್ಮ ಇಷ್ಟ ನಮ್ಮತ್ತಿಯ ವರ್ತನೆ ನಿನಗೆ ವಿಚಿತ್ರವಾಗಿ ಕಾಣಿಸ್ಬಹುದು ಇಡೀ ಮನೆ ನೀವು ಒಂಥರ ವಿಚಿತ್ರ ನಾನು ಇರೋ ನಾನು ಹೇಳ್ತೀನಿ ಏನದು ಶಬ್ದ ಬರೀ ಶಬ್ದ ಅಷ್ಟೇ ತಮಾಷೆ ಮಾಡೋದು ಇನ್ನೂ ಬಿಟ್ಟಿಲ್ವಲ್ಲ ನಿಜವಾದ ಶಬ್ದ ಬೇರೆ ಇರುತ್ತೇನಾ ಬರೆಯ ಸೇ ದಿಸ್ ಈಸ್ ಮೈ ರೂಮ್ ಗುಡ್ ಕೀಪ್ ಇಟ್ ಹಿಯರ್ ಏನು ಇಂಜಿನಿಯರ್ ಸಾಹೇಬರು ಡಿಗ್ರಿ ತಗೊಂಡ್ಮೇಲೆ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಮೂಲೆಗೆ ತಳ್ಳದ ಆಗಿದೆ ಹೌದು ನಮ್ಮ ದೇಶದಲ್ಲಿ ನಾವು ಓದೋದಕ್ಕೋಸ್ಕರ ಆರಿಸ್ಕೊಳ್ಳೋ ವಿಷಯನೇ ಒಂದು ಬದುಕೋದಕ್ಕೋಸ್ಕರ ಆರಿಸ್ಕೊಳ್ಳೋ ವೃತ್ತಿನೇ ಇನ್ನೊಂದು ವಯಸ್ಸಾಗ್ತಾ ಆಗ್ತಾ ಬುದ್ಧಿ ಬರ್ತಾ ಆದರ್ಶಗಳು ಬದಲಾಯಿಸ್ತಾ ಹೋಗ್ತಾ ಇರುತ್ತೆ ಸರಿ ಡಾಕ್ಟರ್ ಆಗಿ ನೀನ್ಯಾವ ಪುರುಷಾರ್ಥ ಸಾಧಿಸಿದೆಯಾ ಹೇಳು ಸಾಧಿಸ್ತೀನಿ ಅನ್ನೋ ನಂಬಿಕೆ ನನಗಿದೆ ನೋಡೋ ಶ್ರೀಕಾಂತ ನನ್ನ ಜೀವನದ ಮುಖ್ಯ ಉದ್ದೇಶ ಹಳ್ಳಿಲಿದ್ದು ಬಡ ಜನಗಳ ಸೇವೆ ಮಾಡಬೇಕು ಅನ್ನೋದು ಸರಿ ಡಾಕ್ಟರ್ ಆಗಿ ಬೇಸರ ಕಳೆಯೋದಕ್ಕೆ ಇಲ್ಲಿ ಬಂದಿರು
ಪರವಾಗಿಲ್ಲ ಕಣೋ ನೀನು ಅಲ್ವೋ, ನೀನ್ ಹಿಂಸೆ ಮಾಡಿ ಕರ್ಕೊಂಡ್ ಬರ್ತಿದ್ರೆ ನಾನೆಲ್ಲ ಬರ್ತಿದ್ದೆ? ಹೋಗ್ಲಿ ಬಿಡು, ನಮ್ಮಿಬ್ಬರ ಸ್ಥಿತಿನೂ ಒಂದೇ, ಬರ್ಡ್ಸ್ ಆಫ್ ದ ಸೇಮ್ ಫೆದರ್ ಫ್ಲಾಕ್ ಟುಗೆದರ್. ಶ್ರೀಕಾಂತ, ಏನದು ಶಬ್ದ? ಸಮಥಿಂಗ್ ಸ್ಟ್ರೇಂಜ್ ಅಲ್ಲ, ವಾಟ್ಸ್ ಇಟ್ ಐ ಸೇ? ನಮ್ಮ ಮನೆ ಮಗ ಆಡ್ತಿದ್ದಾನೆ ಸಂಜೆಯ, ಅದು ಶಬ್ದ ಅಷ್ಟೇ. ಹರ್ಷ ತಗೊಂಬಕ್ಕ ತಗೊಂಬ, ಎಷ್ಟು ತಗೊಂಬರೋಣ? ಶ್ರೀಕಾಂತ ಶಬ್ದದ ಬಗ್ಗೆ ಕೇಳಿದ್ರೆ ಯಾಕೆ ಅವಾಯ್ಡ್ ಮಾಡ್ತಾನೆ? ರಾಜಕುಮಾರ್ ತರಹ ಮುಖ, ವಿಷ್ಣುವರ್ಧನ್ ತರಹ ನಡಿಗೆ, ಲೋಕೇಶ್ ತರಹ ಮಾತು, ಅನಂತನಾಗ್ ತರಹ ಕ್ರಾಪು, ಶಂಕರ್ನಾಗ್ ತರಹ ಮೈ ಕಟ್ ಬಿಟ್ಕೊಂಡು ಹೀರೋ ಎಂಟ್ರ್ ಆಗ್ತಾನೆ. ಏ ಮಂಜುಳಾ, ಏ ಎಕ್ಸ್ಪೆರಿಮೆಂಟ್ ಹೀರೋಯಿನ್ ಬಾರೆ ಬಾ, ಎಂತ ಹೀರೋ ಸಿಕ್ಕಿದ ನೋಡೆ. ಹೀರೋ ಸಿಕ್ಕಿದಾನೆ, ಬ್ಯೂಟಿಫುಲ್ ಚಾನ್ಸ್. ಶಿವ ಶಿವ ಕ್ಯಾಮರಾ ಪ್ಯಾನ್. ಹೀರೋ ಅಲ್ಲಯ್ಯ, ನನ್ನ ಫ್ರೆಂಡು ಡಾಕ್ಟರ್ ಹರ್ಷ ಅಂತ. ಹಲೋ, ಹಾಯ್ ಮಿಸ್ಟರ್ ಹರ್ಷ. ಮಿಸ್ಟರ್ ಹರ್ಷ, ಎಂ ಬಿ ಬಿ ಎಸ್ ಕಾಲೇಜ್ ಓದ್ತಾ ಇದ್ರಿ ಇಷ್ಟು ವರ್ಷ, ನಿಮಗಿನ್ನೂ ಸಿಕ್ಲಿಲ್ಲ ಡಾಕ್ಟರ್ ಕೆಲಸ? ಏನು ನನ್ ಮೇಲೊಂದು ಪದ್ಯನೇ ಕಟ್ಬಿಟ್ರಲ್ಲ. ಶ್ರೀಕಾಂತ, ನಿಮ್ ಕಸಿನ್ ತುಂಬಾ ಜಾಲಿ ಅಂತ ಕಾಣುತ್ತೆ. ಶಿವ ಶಿವ, ಯಾವುದೋ ಮಾತಿನಲ್ಲಿ ನನ್ ಪರಿಚಯ ಮಾಡ್ಕೊಳ್ಳೋದೇ ಮರ್ತು ಬಿಟ್ಟಿದ್ದೆ. ನನ್ನ ಹೆಸರು ರಮೇಶ್ ಅಂತ. ನನಗೆ ನಾಟಕ ಸಿನಿಮಾ ಅಂದ್ರೆ ಬಹಳ ಖಾಯಿಶು. ನಾನು ಮಲ್ಲೇಶ್ ಗೌಡ್ರ ಭಾಮ ಇದ್ದ. ಸಾಕು ಮಾಡಯ್ಯ ನಿನ್ ಪ್ರವರಾನ. ನನ್ನ ಫ್ರೆಂಡು ನಮ್ಮ ಮನೇಲಿ ಒಂದ್ ನಾಲ್ಕು ದಿವಸ ಇರಬೇಕು ಅಂತ ಮಾಡಿದ್ಯೋ, ಅಥವಾ ಇಲ್ಲಿಂದ ಕಳಿಸ್ಬಿಡ್ಬೇಕು ಅಂತ ಮಾಡಿದ್ಯೋ? ಈ ಎ ಬಿ ಸಿ ಡೈರೆಕ್ಟರ್ ಹಾಗೆಂದು ಮಾಡೋನಲ್ಲ. ಎ ಬಿ ಸಿ ಅಂದ್ರೆ ಅದು ಜನ ನನಗಿಟ್ಟ ಅಡ್ಡ ಹೆಸರು. ರಮೇಶ್ ಉರುಫ್ ಸುಚಿನ್ ಕುಳ್ಳಿ. ನೀವು ಹುಟ್ಟೋಕ್ ಮುಂಚೆ ನಾನು ನಾಟಕ ಬರ್ದಿತ್ತು, ಅದು ಸುಚಿನ್ ಕುಳ್ಳಿ ಅಂತ. ಅವತ್ತಿನಿಂದ ಈ ಹೆಸರು ನನಗೆ ಖಾಯಮ್ಮ. ಶಿವ ಶಿವ, ಈಗ ನಾನು ಎಕ್ಸ್ಪರಿಮೆಂಟ್ ಪಿಕ್ಚರ್ ಡೈರೆಕ್ಟ್ ಮಾಡೋ ಸಾಹಸಕ್ಕೆ ಕೈ ಹಾಕಿದ್ದೀನಿ. ಓಹೋ ಸರಿ, ಅರ್ಥವಾಯ್ತು ಬಿಡಿ. ಏ ಮಂಜು ಬರ ಇಲ್ಲಿ. ಮಂಜುಳಾ ಅಂತ ನಮ್ಮ ಅತ್ತಿಗೆ ತಂಗಿ, ನನ್ನ ಫ್ರೆಂಡು ಡಾಕ್ಟರ್ ಹರ್ಷ. ನಮಸ್ಕಾರ. ನಮಸ್ಕಾರ. ಏನ್ ಓದ್ತಾ ಇದ್ದೀರಿ? ಕನ್ನಡ ಎಂ ಎ ಫೈನಲ್ ಇಯರ್ ಓದ್ತಾ ಇದ್ದೀನಿ. ಈಗ ಸಮರ ಹಳ್ಳಿಸ್ತಾನೆ, ಎಷ್ಟು ಅಟ್ಟು ಬಂದಿದ್ದಾರೆ. ಹ್ಯಾಕ್ ಟೈಮ್ ಕಳೀತಾ ಇದ್ದೀರಿ? ಯಾಕೆ ಕಳೀತಾರೆ? ಈ ಎ ಬಿ ಸಿ ಡೈರೆಕ್ಟರ್ ರಮೇಶನ ಎಕ್ಸ್ಪರಿಮೆಂಟ್ ಫಿಲಮ್ ನಲ್ಲಿ ಹೀರೋಯಿನ್ ಆಗ್ಬೇಕು ಅಂತ ಓದ್ತಾರೆ. ಸರಿ ಸರಿ, ಇವ್ರ ರಿಹರ್ಸಲ್ ಗೆ ನಾವೇ ತೊಂದ್ರೆ ಮಾಡೋಣ. ನಡೆಯ ಎಷ್ಟೆಲ್ಲ ಒಂದ್ಸರಿ ನೋಡ್ಕೊಂಬರೋಣ. ಬರ್ತೀನಿ. ಬಾಯ್. ಸೌಂಡ್ ಸ್ಟಾರ್ಟ್. ಯಾರದು ಸಮಾಧಿ? ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ಥ್ಯಾಂಕ್ ಯು. ನಿಮ್ಗೆ ಯಾವಾಗ ಕೊಡ್ಲಿ ಅಡ್ವಾನ್ಸ್? ಏನು ನನ್ನ ತಮಾಷೆ ಮಾಡೋ ಶುರು ಮಾಡ್ಬಿಟ್ರಲ್ಲ,
ನಿಮ್ ಫೇಸು ಐಸು ವಾಯ್ಸು ಇದು ನನ್ನ ಮನಸ್ಸನ್ನ ಕಾಡ್ತಾ ಇದೆ. ನನ್ನ ಪಿಕ್ಚರಿಗೆ ಯಾಕೆ ನಿಮ್ಮನ್ನ ಹೀರೋ ಮಾಡ್ಕೋಬಾರ್ದು ಅಂತ ಪ್ಲೀಸ್ ದಯವಿಟ್ಟು ಒಪ್ಕೊಂಬಿಡಿ. ನಾನು ಹಾಗೆ ಪಬ್ಲಿಸಿಟಿಗೆಲ್ಲ ಶುರು ಮಾಡಿಬಿಟ್ಟಿದ್ದೇನೆ, ನೀನೇನು ವರಿನೇ ಮಾಡ್ಕೋಬೇಡಿ. ಶಿವ ಅಂತ ಇವತ್ತೇ ಒಂದು ಸಣ್ಣ ಚಿಕ್ಕ ಟೋಕನ್ ನೆಟ್ವರ್ಕ್ ತಗೊಂಡ್ಬಿಡಿ. 10,100 ರೂಪಾಯಿ 10,100 ರೂಪಾಯಿ ಪೈಸಾನ ನೋಡಿ ಎ ಬಿ ಸಿ ಡೈರೆಕ್ಟ್ರೆ, ನಮ್ ಪ್ರೊಫೆಷನ್ಗೂ ನಿಮ್ ಪ್ರೊಫೆಷನ್ಗೂ ಬಹಳ ದೂರ. ಸುಮ್ನೆ ನಾನು ಯಾಕೆ ಸತಾಯಿಸ್ತೀರಿ ರಮೇಶಣ್ಣ? ಯಾರ್ ತಾನೆ ನೀನ್ ಕೇಳಿದ ತಕ್ಷಣ ಆಕ್ಟ್ ಮಾಡೋಕೆ ಒಪ್ಕೋತಾರೆ ಹೇಳು. ಶಿವ ಶಿವ ಹೋಗ್ಲಿ ಬಿಡ ಬೇಡ. ಅವ್ರ ಆಕ್ಟ್ ಮಾಡದಿದ್ರೆ ಏನಂತೆ? ನನ್ ಪಿಕ್ಚರ್ ಅಲ್ಲಿ ನನ್ ಜೊತೆ ಆಕ್ಟ್ ಮಾಡೋದಕ್ಕೆ ಒಬ್ಬ ಹೀರೋ ಏನ್ ಇದ್ದೆ ಇದ್ದಾಳೆ. ಯಾರದು? ನವತಾರೆ ಕುಕ್ ನಿಗಮ್. ನಿಗಮ್ ಕುಕ್ ನಿಂಗಮ್ಮ ಹೆಸರು ಚೇಂಜ್ ಮಾಡಿದ್ದೀನಿ ನಿಗಮ್ ಅಂತ. ಸ್ವಲ್ಪ ಹಾಕಮ್ಮ. ಸಾಕು ಸಾಕು. ಮತ್ತೆ ಶಬ್ದ. ಅದೇ ನಮ್ಮ ಸಂಜಯನ ಮಾಮೂಲಿ ಗಲಾಟೆ. ಹೋಗ್ ನೋಡ ನೋಡ. ಅದಕ್ಕೇನಂತೆ, ಊಟ ಆಗ್ಲಿ ಮೊದಲು. ನಮ್ ದೊಡ್ಡಮ್ಮ. ದೊಡ್ಡಮ್ಮ ನನ್ನ ಫ್ರೆಂಡು ಡಾಕ್ಟರ್ ಹರ್ಷ ಅಂತ ಹೇಳ್ತಿದ್ನಲ್ಲ, ಇವನೇ. ನಮಸ್ಕಾರ ಅಮ್ಮ. ನಮಸ್ಕಾರ. ಕನ್ಮರಿ ಯಾರು ಬಂದಿದ್ದಾರೆ ನೋಡು. ಅಂಕಲ್ ನಮಸ್ಕಾರ ಮಾಡು. ನಮಸ್ಕಾರ. ಇಷ್ಟು ದೊಡ್ಡ ಹುಡುಗನಿಗೆ ಮಕ್ಕಳ ಆಟ ಸಾಮಾನು ಕೊಟ್ಟಿದ್ದೀರಲ್ಲಮ್ಮ. ಅಲ್ಲಿ ಕಾಣ್ತಾ ಇರೋದೆ ಕಬ್ಬಿನ ಗದ್ದೆ, ಅದ್ರ ಹಿಂದೆ ಇರೋದೆ ನಮ್ಮ ಅಣ್ಣನ ಹೊಗೆ ಸೊಪ್ಪಿನ ಗೂಡುಗಳು. ಒಂದು ಎರಡು ಮೂರು ಒಟ್ಟು 20 ಇದೆ. ನಮ್ಮ ಅಣ್ಣನಿಗೆ ಹೊಗೆ ಸೊಪ್ಪು ಬೆಳೆಯೋದು ಅಂದ್ರೆ ಪ್ರಾಣ. ಆದರೆ ನಮ್ಮ ಅಣ್ಣನಿಗೆ ಹೊಗೆ ಸೊಪ್ಪು ಅಂದ್ರೆ ಪ್ರಾಣ. ದಿನ ಆಗಲು ದುಡಿತಾ ಇರ್ತಾನೆ ಅವನ. ಆ ಥರ ದುಡಿಯೋದು ನಮ್ಮ ಅತ್ತಿಗೆಗೆ ಇಷ್ಟ ಇಲ್ಲ. ನಮ್ಮ ಮತ್ತಿಗೆಗಂತೂ ಹೊಗೆ ಸೊಪ್ಪು ಅಂದ್ರೆ ಆಗೋಲ್ಲ. ಡೈಲಿ ಇವರಿಬ್ಬರಿಗೂ ವಾಗ್ವಾದ ನಡೀತಾನೆ ಇರುತ್ತೆ. ಬಟ್ ಬಿಸ್ನೆಸ್ ಆಗಿದೆ. ಏನಾದರೂ ಫಾರಿನ್ಗೆ ಎಕ್ಸ್ಪೋರ್ಟ್ ಮಾಡ್ತೀರಾ? ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ. ಫಾರಿನ್ ಮಾರ್ಕೆಟ್ ಬಹಳ ಚೆನ್ನಾಗಿದೆ. ಬೆಂಕಿ ಸಂಜು ಏನಾಯ್ತಪ್ಪ? ಶ್ರೀಕಾಂತ ನನ್ ಕಿಟ್ ತಗೊಂಬ. ಅದರಿಂದ ಏನು ಪ್ರಯೋಜನ ಇಲ್ಲ ಹರ್ಷ. ಸಂಜಯನಿಗೆ ಮುಖ್ಯವಾಗ ಇಲ್ಲ. ಒಬ್ಬ ರೋಗಿ ವಿಚಿತ್ರವಾಗಿ ಹಿಂಸೆ ಪಡ್ತಿರುವಾಗ ಆಸ್ ಅನ್ ಎಜುಕೇಟೆಡ್ ಮ್ಯಾನ್ ನೀನಿಷ್ಟು ಬೇಜವಾಬ್ದಾರಿ ವರ್ತತಿ ಅನ್ಕೊಂಡಿರಲಿಲ್ಲ. ಶೇಮ್ ಆನ್ ಯುವರ್ ಪಾರ್ಟ್. ವಿಲ್ ಯು ಪ್ಲೀಸ್ ಬ್ರಿಂಗ್ ಮೈ ಕಿಟ್? ಓಕೆ ಡಾಕ್ಟರ್, ಐ ವಿಲ್ ಬ್ರಿಂಗ್ ಇಟ್. ಮಾಡಿ ನಮ್ ಸಂಜು ನೋಡಿಸ್ಕೊಡಿ. ನೀವೇನು ಯೋಚನೆ ಮಾಡಬೇಡಿ ದೊಡ್ಡವ. ಸಂಜು ಇನ್ಮೇಲಿಂದ ನನ್ನ ಪೇಷಂಟ್. ಅವನು ಗುಡವಾಗೋವರೆಗೂ ನಾನು ಈ ಮನೆ ಬಿಟ್ಟು ಕದಲಲ್ಲ. ಥ್ಯಾಂಕ್ ಯು. ಯಾವಾಗಲೂ ಹೀಗಾಗ್ತಿರುತ್ತ? ಆಗಾಗ್ಗೆ ಹೀಗಾಗ್ತಿರುತ್ತೆ. ಅವನ ಬಾಡಿಗೆ ಕೋಲ್ಡ್ ಅಂದ್ರೆ ಆಗೋದಿಲ್ಲ. ಈಗ ಸುಡೋ ಬೇಸಿಗೆ ತಾನೆ. ಹೆಚ್ಚು ಆಯಾಸ ಆದ್ರೂ ಹೀಗಾಗುತ್ತೆ. ಮುಖದಲ್ಲಿ ಯಾವ ಆಯಾಸ ಚಿಹ್ನೆನೂ ಇಲ್ವಲ್ಲ. ಸಂಜೆ ಚೆನ್ನಾಗಿ ಇದ್ದಾನೆ. ಆ ಕಿಟಕಿ ತೆಗಿಬೇಡಿ ಅಂತ ಎಷ್ಟು ಸಲ ಬಡ್ಕೊಂಡಿಲ್ಲ ನಿಮಗೆ? ನವನೀತ ನಾಲ್ಗೆ ಬಿಗಿ ಹಿಡಿದು ಮಾತನಾಡು. ಈಗ ಹೇಗಿದ್ಯಾ ಮರಿ? ನನ್ಗೇನಾಗಿದೆ ನಿಂಗಮ್ಮ? ನಿಂಗಮ್ಮ
ಬರ್ತೀರವ್ವ? ಸಂಜೆಗೆ 7 ಗಂಟೆಗೆಲ್ಲ ಊಟ ಮಾಡಿಸಿ ಮಲಗಿಸು ಅಂತ ಹೇಳಿರಲಿಲ್ಲ ನಿನಗೆ? ಅನ್ನ ಕಲಿಸ್ತಾ ಇದ್ದೆ, ಅಷ್ಟರಲ್ಲೇ ಕರೆದ್ರಿ. ಬಾ ಸಂಜು. ಶ್ರೀಕಾಂತ, ಸಂಜಯ ನಿತ್ಯ ಇಷ್ಟಕ್ಕೆ ಊಟ ಮಾಡ್ತಾನ? ಏಳು ಗಂಟೆಗೆ ಊಟ ಮಾಡ್ಬಿಡ್ತಾನೆ. ಇಷ್ಟಕ್ಕೂ ಎಸ್ಟೇಟ್ ನಲ್ಲಿ ಮಾಡೋದಾದ್ರೆ ಏನಿದೆ? ಏಳು ಗಂಟೆಗೆ ಊಟ ಮಾಡ್ಬಿಡ್ತಾನ? ಊಟ ಮಾಡಿ ನಿದ್ದೆ ಮಾಡ್ತಿರ್ತಾನೆ. ನಿಂಗಮ್ಮ ಯಾಕೆ ಅವನೇ ತಿನ್ನಲ್ವಾ? ಇಷ್ಟು ದೊಡ್ಡ ಹುಡುಗ ಆರು ವರ್ಷದವನಿಗಿಂತ ಮಂಕಾಗಿದ್ದಾನಲ್ಲ. ಏನಯ್ಯ ಸಂಜೆನ ವಿಷಯನ ತಲೆ ತುಂಬಾ ತುಂಬಿಕೊಂಡಿರೋ ಹಾಗಿದೆ? ಇಷ್ಟೊತ್ತು ತಲೆ ತುಂಬಾ ಮಾತ್ರ ತುಂಬಿಕೊಂಡಿದ್ದ, ಈಗ ಹೃದಯನೇ ಆವರಿಸ್ಕೊಂಡ್ಬಿಟ್ಟಿದ್ದಾನೆ. ಕಮಾನ್ ಒಂದ್ ಪೆಕ್ ತಗೋ, ಎಲ್ಲ ಸರಿ ಹೋಗುತ್ತೆ. ಕಮಾನ್ ಚೇರ್ಸ್. ಚೇರ್ಸ್. ಸಂಜು ತಂದೆ ತಾಯಿಗೇನಾದ್ರೂ ಅಪಸ್ಮಾರ ಇತ್ತ? ಇಲ್ಲ, ಅಂಥದ್ದೇನಿಲ್ಲ. ಮತ್ತೆ ಟ್ಯೂಮರ್ ಏನಾದ್ರೂ? ಏನೂ ಇಲ್ಲ. ಅವನಿಗೆ ಯಾವತ್ತಾದ್ರೂ ತಲೆಗೆ ಪೆಟ್ಟಾಗಿತ್ತ? ನಾನಾ. ನಿಮ್ಮ ಅಣ್ಣನಿಗೆ ಎಷ್ಟು ವಯಸ್ಸು? ನನಗಿಂತ 6 ವರ್ಷ ದೊಡ್ಡ. ಅಂದ್ರೆ ಈಗ 34 ವರ್ಷ. ಹಾಗಾದ್ರೆ ನಿಮ್ಮ ಅಣ್ಣನ ಬಹಳ ಅರ್ಲಿಯಾಗಿ ಮ್ಯಾರೇಜ್ ಆಗಿರ್ಬೇಕು. ಛೇ, ಹಾಗೇನಿಲ್ಲ, ಮದುವೆ ಆಗಿ 9 ವರ್ಷ ಆಯ್ತಷ್ಟೇ. ಮದುವೆ ಆಗಿ 9 ವರ್ಷ, ಮಗನ್ಗೆ 14 ವರ್ಷ. ಹೌ ಕ್ಯಾನ್ ಇಟ್ ಬಿ ಪಾಸಿಬಲ್? ಐಸೆ ಸಂಜು ನಮ್ಮ ಅಣ್ಣನ ಸ್ವಂತ ಮಗ ಅಲ್ಲ, ಸಾಕು ಮಗ. ಓಹೋ, ಹಾಗೇಳು. ಅವ್ರಿಗೆ ದತ್ತು ತಗೊಳ್ಳುವಂತ ಪ್ರಸಂಗ ಯಾಕೆ ಬಂತು? ನಮ್ಮ ಅದಕ್ಕೆ ಗರ್ಭಕೋಶದಲ್ಲಿ ಪರ್ಮನೆಂಟ್ ಆಗಿ ಡಿಫೆಕ್ಟ್ ಇದೆ, ಮಕ್ಕಳಾಗೋದಿಲ್ಲ ಅಂತ ಡಾಕ್ಟರ್ ಹೇಳಿದ್ರು. ಅದಕ್ಕೆ ಅವ್ರ ಸೋದರ ಮಾವನ ಮಗನ್ನೇ ಸಾಕೊಂಡಿದ್ದಾರೆ. ಸರಿ, ಅದನ್ನೆಲ್ಲ ಮರೆತು ಕಮಾನ್ ಹ್ಯಾವ್ ಎ ಪೆಗ್. ನಿಮ್ಮ ಅತ್ತಿಗೆ ಸರಿಯಾದ ಹುಡುಗನ ದತ್ತು ತಗೊಂಡಿಲ್ಲ ಅಂತ ನಿನ್ಗನ್ಸಲ್ವಾ? ಹೌದು, ಅವನ ದತ್ತು ತಗೊಂಡಾಗ ಅವನ್ ಚೆನ್ನಾಗಿ ಇದ್ದ, ಆಮೇಲೆ ಯಾಕೋ ಏನೋ ತುಂಬಾ ಮಂಕಾಗೋದ. ಸಂಜೆಯ ಕಿಟಕಿ ಹತ್ರ ಕುಸ್ತು ಬಿದ್ದಾಗ ನೀನ್ ನನ್ನ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಡಲಿಲ್ಲ. ನಾನು ಈ ಕೇಸ್ನ ಹಿನ್ನೆಲೆ ತಿಳ್ಕೋಬಲ್ಲೆ ಶ್ರೀಕಾಂತ. ಒಬ್ಬ ಡಾಕ್ಟರ್ಗೆ ನೀನ್ ಹೀಗೆಲ್ಲ ಹೇಳ್ಬಹುದಾ? ಇಟ್ಸ್ ಕ್ವೈಟ್ ನ್ಯಾಚುರಲ್. ಅರೆ ಏನಯ್ಯ ನೀನ್ ಮಾತಾಡ್ತಿರೋದು? ವಾಟ್ ಈಸ್ ನ್ಯಾಚುರಲ್? ಶ್ರೀಕಾಂತ, ಶ್ರೀಕಾಂತ, ಸಂಜು ವಿಷಯದ ಬಗ್ಗೆ ಕೇಳಿದ್ರೆ ಶ್ರೀಕಾಂತ ಯಾಕೆ ಹೀಗೆ ಬಿಹೇವ್ ಮಾಡ್ತಾನೆ? ಸುಮ್ಮನೆ ನಿಮ್ಗೆ ಯಾಕೆ ತೊಂದ್ರೆ? ನಾ ತೋರ್ಕೋತೀನಿ ಬಿಡಿ. ಓಕೆ, ನಿಮ್ಮಿಷ್ಟ. ನೀವು ಯಾವ ಟೂತ್ಪೇಸ್ಟ್ ಉಪಯೋಗಿಸ್ತೀರಾ? ಯಾಕೆ ಸುಮ್ನೆ ಸುಮ್ನೆ ಕೇಳಿದೆ? ಅರೇ ಮಂಜುಳಾ ಅವ್ರೆ, ಮಂಜುಳಾ. ಏನು ಸೋಪ್ ಬೇಕಾ? ನೋ 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 ನೋ. ಮತ್ತೆ
ಟೂತ್ ಟೂತ್. ಓ ಅಲ್ಲವಾ, ಟೂತ್ ಪೇಸ್ಟ್ ಟೂತ್ ಪೇಸ್ಟ್ ಬೇಕಾಗಿತ್ತು. ಅಲ್ಲಿಲ್ವಾ? ಎಲ್ಲಿ? ನೀಲಿ ಇರ್ಬೇಕಾಗಿತ್ತು. ನೋಡ್ತೀನಿ, ನಾನು ನೋಡ್ತೀನಿ, ನಾನು ನೋಡ್ತೀನಿ, ನಾನು ನೋಡ್ತೀನಿ. ನಿದ್ರೆ ಗುಳಿಗೆಗಳನ್ನ ಈ ಮನೇಲಿ ಯಾರು ಉಪಯೋಗಿಸ್ತಾರೆ? ಯಾರದರೇನು ಗುಡ್ ಮಾರ್ನಿಂಗ್ ಮಲೇಶ್ ಗೌಡ್ರೆ. ಗುಡ್ ಮಾರ್ನಿಂಗ್ ಡಾಕ್ಟರ್. ಕೂತ್ಕೊಳ್ಳಿ ಅಣ್ಣ. ನಿನ್ನೆ ಸಂಜೆ ಸಂಜು ತೇರ್ಮನೆ ನೋಡ್ತಾ ಕಿಟಕಿಯಿಂದ ಉರುಳು ಬಿದ್ದ. ಏನು ಏನು ಹೇಳಿದೆ ಗೌಡ್ರೆ? ಸಂಜು ಕಾಯಿಲೆ ವಾಸಿ ಮಾಡೋ ಜವಾಬ್ದಾರಿ ನನಗ್ ಬಿಡಿ. ಥ್ಯಾಂಕ್ ಯು ವೆರಿ ಮಚ್ ಡಾಕ್ಟರ್. ವೃಥ ನಿಮಗೆ ಯಾಕೆ ತೊಂದರೆ? ಟ್ರೈ ಟು ಫರ್ಗೆಟ್ ದಿಸ್ ಇನ್ಸಿಡೆಂಟ್. ನೋ ನೋ, ತೊಂದರೆ ಎಂತದ್ದು? ಅದು ಅಲ್ಲದೆ ನಾನು ಮೊದಲೇ ನಿರುದ್ಯೋಗಿ. ಹೌದು, ಸಂಜುಗಿ ಕಾಯಿಲೆ ಯಾಕೆ ಪ್ರಾರಂಭ ಆಯ್ತು ಡಾಕ್ಟ್ರೆ? ಅದೆಲ್ಲ ನಮಗೆ ಯಾರಿಗೂ ನೆನಪಿಲ್ಲ. ಸ್ವಲ್ಪ ದಯವಿಟ್ಟು ಜ್ಞಾಪಿಸ್ಕೊಂಡು ಹೇಳ್ತೀರಾ? ಸಂಜು ವಿಷಯವಾಗಿ ನಾವು ಪ್ರಾಪರ್ ಕೇರ್ ತಗೊಂಡಿಲ್ಲ ಅಂತ ನಿಮ್ಮ ಅಭಿಪ್ರಾಯ ಏನು? ಸಂಜುನ್ನ ಒಳ್ಳೆ ಸ್ಪೆಷಲಿಸ್ಟ್ ತೋರಿಸ್ತೀನಿ, ಆಪರೇಷನ್ ಮಾಡೋದಕ್ಕೆ ಅವನು ಇನ್ನೂ ಚಿಕ್ಕವನು ಅಂತ ಹೇಳ್ತಾರೆ. ಸಂಜುಗೆ ಆಪರೇಷನ್ ಅಗತ್ಯ ಇದೆಯಾ? ಹೌದು, ಅವನ ಮೆದುಳಲ್ಲಿ ಬೆಳೆದಿರೋ ಗೆಡ್ಡೆನ ತೆಗಿಬೇಕಂತೆ. ಟ್ಯೂಮರ್? ಇಂಪಾಸಿಬಲ್. ಅಂದ್ರೆ ನಿಮ್ಮ ಅಭಿಪ್ರಾಯ ಏನು? ಸಂಜುಗೆ ಕಾಯಿಲೆ ಯಾವ್ದಾದ್ರು ಆಕ್ಸಿಡೆಂಟ್ ಇಂದ ಆಗಿರ್ಬೇಕು. ಶಿವ ಶಿವ ಮಿಸ್ಟರ್ ಅರ್ಷ, ಇದಕ್ಕೆಲ್ಲ ಬೇರೆ ಡಾಕ್ಟರ್ ಇರ್ತಾರಲ್ವಿ? ನೀವು ನ್ಯೂರಾಲಜಿಸ್ಟ್ ಅಲ್ವಲ್ಲ? ನಾನ್ ನ್ಯೂರಾಲಜಿಸ್ಟ್ ಅಲ್ಲದೆ ಇರಬಹುದು, ಆದ್ರೂ ನಮ್ಮ ಅಕ್ಕನ ಮಗನ ಮೇಲೆ ಸದ್ಯಕ್ಕೆ ನಿಮ್ ಎಕ್ಸ್ಪೆರಿಮೆಂಟ್ ಬೇಡ ಡಾಕ್ಟ್ರೆ. ಶೋರ್ ಶೋರ್. ಮಾಮರು ಸಣ್ಣ ಕೂತ್ಕೋ. ಸಂಜು, ಶ್ರೀಕಾಂತ ಮಾತಾಡ್ತಾ ಕೂತ್ಕೋಬೇಡ, ಮಂಡಿಗೆ ಹೋಗಿ ಲ್ಯಾಬ್ ನೋಡ್ಕೊಂಡು ಹೋಗು. ಸರಿ ಅಣ್ಣ. ಸಂಜು ಬೆಂಕಿಗೆ ಹೆದರ್ತಾನೆ ಅನ್ನೋ ರಹಸ್ಯನ ಎಲ್ಲರೂ ಮುಚ್ಚಿಡೋಕ್ ಪ್ರಯತ್ನ ಪಡ್ತಿದ್ದಾರೆ. ಸಂಜು ಎಲ್ಲಿ ನಾಗ? ಗೊತ್ತಿಲ್ಲ ಬುದೇ. ಸಂಜು ಎಲ್ಲಿ ಮಲಗ್ತಾನೆ? ಅವ್ರ ಅಜ್ಜಿ ತಾವ
ದಿನ ಇಲ್ಲೇ ಮಕ್ಕೋತಾರೆ. ಅವನೇನ್ ಓದ್ತಿದ್ದಾನೆ? ಅವ್ರು ಓದೋದನ್ನ ಬಿಟ್ಟು ಆಗ್ಲೇ 2 ವರ್ಷ ಆತು ಬುದ್ಧಿ. ಅವರು ಅದನ್ನೆಲ್ಲ ಯಾಕೆ ನೋಡ್ತಿದ್ಯಾ ಬಿಡ. ಎನ್ಸಿ ಫಾರ್ ಬಾಲ್ಸ್, ನಿಯಾಮಿಟ್ ಕಾಂಪೋಸ್, ಇದೆಲ್ಲ ಸಂಜುಗ್ ತಂದಿರ್ತಾನೆ? ಹೌದು, ಸಂಜುಗೆ ತೊದಲು ಕಡಿಮೆ ಆಗ್ಲಿ ಅಂತ ನಮ್ ಫ್ಯಾಮಿಲಿ ಡಾಕ್ಟರ್ ಕೊಟ್ಟಿರೋದು. ಶ್ರೀಕಾಂತ, ನಿಮ್ ಡಾಕ್ಟರ್ ಡಯಾಗ್ನಿಸ್ ಸರಿ ಇಲ್ಲ ಅಂತ ಕಾಣುತ್ತೆ. ನೀವೆಲ್ಲ ಇದೇ ರೀತಿ ಆ ಹುಡುಗನ್ ಟ್ರೀಟ್ ಮಾಡ್ತಾ ಇದ್ರೆ ಅವನು ಮಂಕಾಗೆ ಉಳಿದು ಬಿಡ್ತಾನೆ ಅಷ್ಟೇ. ಅದನ್ನೆಲ್ಲ ವಾಸಿ ಮಾಡೋದಕ್ಕೆ ನೀನ್ ಬಂದಿದ್ಯಲ್ಲ. ಸರಿ ಬಾವಣ್ಣ. ಯಾಕೋ ನುಲಿತಾ ಇದೀಯಾ ಮಂಜುಳಕ್ಕ? ನಿಮ್ಮನ್ ಕರೀತಾ ಅವ್ರೆ. ಎಲ್ಲಿದ್ದಾರೆ? ಅದೇ ಸ್ವಿಮ್ಮಿಂಗ್ ಪೂಲ್ ತವರವ್ರೆ. ಸ್ವಿಮ್ಮಿಂಗ್ ಪೂಲ್ ಅಲ್ಲ ಕಣೋ, ಸ್ವಿಮ್ಮಿಂಗ್ ಪೂಲ್. ಅದೇ ಸಿಂಗಿಂಗ್ ಪೂಲ್ ಅಲ್ಲ, ಅಲ್ಲ ಸಿಂಕಿಂಗ್ ಪೂಲ್. ಅಲ್ಲ ಕರೆಕ್ಟ್. ಬರ್ಲ ನೀನ್? ಯಾಕೋ ಬರ್ತೀಯಾ? ನಾ ಹೋಗ್ಬಿಟ್ ಬರ್ಲ ಅಂತ. ಹೋಗು, ಬರ್ಬೇಡ. ಅಕ್ಕೋ, ಅಕ್ಕೋರೆ. ಏನು ಸೊಳ್ಳಿನಾಗ? ನಿಮ್ ತಾವ ಒಂದ್ ದಿವಸ ಮಾತಾಡ್ಬೇಕಿತ್ತು. ಅದಕ್ಕ ಆಗ್ಲಿಂದ ಒದ್ದಾಡ್ತಾ ಇದೀಯಾ? ಅದೇನು ಅಂತ ಹೇಳ್ಬಾರ್ದ? ನೀವು ತಪ್ಪು ತಿಳ್ಕೋಬಾರ್ದು ಮತ್ತೆ ಹೇಳಪ್ಪ. ಅದೇ ಡಾಕ್ಟ್ರು ಒಂದ್ ದಿವಸ ಹೇಳವ್ರೆ. ಅದೇನಂತ ಹೇಳ್ ಮಾರಯ್ಯ. ಅದೇ ನೋಡ, ಹೇಳು ಆಗಿದ್ರೆ ಹೇಳು, ಇಲ್ಲಂದ್ರೆ ಹೋಗೋ. ಅದೇ ಡಾಕ್ಟ್ರು ನಿಮ್ ತಾವ ಅದೇನು ಪರ್ಸನಲಿ ಮಾತಾಡ್ಬೇಕಂತೆ, ಅದಕ್ಕೆ ಬರ ಹೇಳಿದ್ರು. ಎಲ್ಲಿಗೆ? ಅದೇ ಇದನ್ನ ತಾನ ಮಾಡ್ತಿರ್ಲ ಚಿನ್ನಿಂಗ್ ಫೋನು ಅಲ್ಲಿಗೆ. ಹೌದಾ? ಇದನ್ನ ಮನೆ ಕೊಬ್ಬಿಡು. ಏನು ಹೇಳಿ ಕಳಿಸಿದ್ರಂತೆ? ಅರೆ, ನಾನು ಹೇಳಿ ಕಳಿಸಿದ್ನ? ನೀವಲ್ವೇ ಹೇಳಿ ಕಳಿಸಿದ್ದು? ನೋನು, ನೀವ್ ಹೇಳಿ ಕಳಿಸಿದ್ರಿ ಅಂತ ಸೊಳ್ಳೆನಾಗ ಹೇಳದ್ನಲ್ಲ. ನನಗೂ ಹಾಗೆ ಹೇಳ್ದ, ನೀವ್ ಹೇಳಿ ಕಳಿಸ್ರಿ ಅಂತ. ಸೊಳ್ಳೆನಾಗ ಕೊಟ್ನಲ್ಲ ಗಸ್ತ್ನ. ಪರವಾಗಿಲ್ಲ, ಸೊಳ್ಳೆನಾಗ ಕಿಲಾಡಿನಿ. ಅವನ್ ಯಾಕೆ ಹೀಗೆ ಮಾಡ್ದ? ಓಕೆ, ಬನ್ನಿ ಹೋಗೋಣ. ಹೋಗ್ಲಿ ಬಿಡಿ ಹರ್ಷ, ಆಗಿದ್ದೆಲ್ಲ ಒಳ್ಳೇದೇ ಆಯ್ತು. ಐ ಶುಡ್ ಅಪಾಲಜೈಸ್. ಯಾಕೆ? ನೀವು ನ್ಯೂರಾಲಜಿಸ್ಟ್ ಅಲ್ಲ ಅಂತಿದ್ದಕ್ಕೆ. ನಾನ್ ನ್ಯೂರಾಲಜಿಸ್ಟ್ ಅಲ್ವಲ್ಲ, ಅದಕ್ಕೆ ಯಾಕೆ ಇಷ್ಟು ಫೀಲ್ ಮಾಡ್ಕೋತೀರಿ ಬಿಡಿ. ಅನಾಹುತ ಏನಾಗಿತ್ತು ಮಂಜು? ಅದು ಅದು ಸಂಜು. ಯಾರು ಯಾರು ನೀವು ಮಂಜು? ಯಾರು
ಮಾಡಲ್ಲ ಬಚ್ಚ. ಮಂಜುವಲ್ಲ ಬುದ್ಧಿ, ನಾನು ಕೊಡ್ಲಿ ಮಾಚ ಅವಸರ ಪಟ್ಟು ಜಾರ್ಬಿಟ್ರಲ್ಲ, ಉಸಾ ಕಿರಣದ ಮಣ್ಣು ಉಸ್ಕಿದ್ದಂಗೆ ಒಂದ್ಸಾರಿ ಸಿಗಾಕೊಂಡ್ಬಿಟ್ರೆ ಹೊರಗೆ ಬರೋದು ಬಹು ಕಷ್ಟ. ಹುಷಾರಾಗಿ ಹೋಗಿ ಬುದ್ಧಿ. ಒಂದ್ ನಿಮಿಷ ಹೇಳಿ, ಇವರು ಪ್ರತಿ ಸಾರಿ ಬಂದಾಗ್ಲೂ ಈ ಹುಡುಗನ ಹೀಗೆ ಆಗುತ್ತಾ? ಅಲ್ಲ ಡೈರೆಕ್ಟ್ರೆ, ನಿಮ್ಗೆ ಈ ರಿವಾಲ್ವರು ಈ ಮಾಸ್ಕ್ ಎಲ್ಲಿ ಸಿಕ್ತು ಅಂತ? ಸಿನಿಮಾ ತೆಗಿಬೇಕು ಅಂದ್ಮೇಲೆ ಇವೆಲ್ಲ ಮಾಡಿಸ್ಲೇಬೇಕು. ನಂದು ಪ್ರೊಡಕ್ಷನ್ ನಂಬರ್ 6 ಸಸ್ಪೆನ್ಸ್ ಚಿತ್ರ. ಈ ಚಿತ್ರದಲ್ಲಿ ವಿಲನ್ ಮಾಸ್ಕ್ ಹಾಕೊಂಡು ಎಲ್ರ ಜೊತೆನೂ ಡಿಶುಮ್ ಡಿಶುಮ್ ಮಾಡ್ತಾನೆ. ಈ ಡಿಶುಮ್ ಡಿಶುಮ್ ಮಾಡೋದನ್ನ ನಾನೇ ಪ್ರಾಕ್ಟಿಕಲ್ ಆಗಿ ಮಾಡಿದ್ರೆ ಹೇಗಿರುತ್ತೆ ಅಂತ ಇವ್ರ ಮೇಲೆಲ್ಲ ಎಕ್ಸ್ಪೆರಿಮೆಂಟ್ ಮಾಡಿದೆ. ಹಂಗೆ ಮಂಜು, ನಿಮ್ ಸಂಜು ಯಾವ ತರ ನಕ್ಕಿದಾನ? ಬರೀ ನಗೋದೇನು? 2 ಹಿಂದೆ ಬರ್ತ್ಡೇ ಪಾರ್ಟಿಯಲ್ಲಿ ಎಷ್ಟು ಸಂತೋಷವಾಗಿದ್ದ. ಿರು ಬಾಲನಂದನದ ಹೂವಾಗಿರು, ಎಂದೆಂದು ನೀ ನಗುತ್ತಾಯಿರು ಬಾಲನಂದನದ ಹೂವಾಗಿರು. ಆಕಾಶದಲ್ಲಿ ಆ ಸೂರ್ಯ ಚಂದ್ರರು ಹೊಳೆವಂತೆ ನಿನ್ನ ಹಿರಿಮೆ ತೋರು. ಆಕಾಶದಲ್ಲಿ ಚಂದ್ರರು ಮಹಿಮೆ ತೋರು, ಎಂದೆಂದು ನೀ ನಗುತ್ತಾಯಿರು ಬಾಳನಂದನದ ಹೂವಾಗಿರು, ಬಾಳನಂದನದ ಹೂವಾಗಿರು, ಎಂದೆಂದು ನೀ ನಗುತ್ತಾಯಿರು. ಸಿರಿಯು ಬಂದಾಗ ನೆರೆಯದೇ ಇರು, ಉಪಕಾರ ಮಾಡಿದವರ ಮರೆಯದೇ ಇರು. ಅಳಲು ಕಂಡಾಗ ಅಳುಕದೇ ಇರು, ಸಮರಸವಾಗಿ ಹಂಚಿ ಶಾಂತಿ ನೀಡು. ಬಾಳನ
ಕೀರ್ತಿ ಎಂದಿರು ಉಷಾ ಕಿರಣ ಕಾಂತಿಯಾಗಿರು ಹರ್ಷ. ನಮ್ಮ ಎಸ್ಟೇಟ್ ನಿನಗೆ ಹಿಡಿಸಿದ್ರೆ ಇನ್ನೂ ಒಂದ್ ವಾರ ಇಲ್ಲೇ ಇದ್ದು ಹೋಗ್ಬೋದಲ್ಲ ನೀನು? ಹೌದು, ಒಂದ್ ವಾರ ಇದ್ದು ಹೋಗಿ. ಇರೋಕ್ ನನ್ನ ಅಭ್ಯಂತರ ಏನಿಲ್ಲ, ಆದ್ರೆ ಒಂದ್ ಕಂಡೀಷನ್. ಏನು? ಸಂಜುನ ಒಂದ್ ವಾರ ನನ್ನ ಜೊತೆ ಕಳಿಸ್ಕೊಡ್ಬೇಕು. ಒಂದ್ ವಾರ ಯಾಕೆ? ಸಂಜು ಸಹವಾಸ ಸಾಕು ಅನ್ನೋವರೆಗೂ ಜೊತೆಲೆ ಇಟ್ಕೊಳ್ಳಿ, ಬೇಡ ಅನ್ನೋರು ಯಾರು? ಅದ್ ಹೇಗ್ ಸಾಧ್ಯ? ಯಾಕೆ? ಸಂಜುಗೆ ಮಾನಸಿಕ ಚಿಕಿತ್ಸೆ ಅವಶ್ಯಕ ಅಂತ ನನ್ನ ಅಭಿಪ್ರಾಯ. ಆ ಅಭಿಪ್ರಾಯ ನಿಮ್ ಸ್ವಂತದ್ದು, ನಂದಲ್ಲ. ಆದ್ರೂ ಸಂಜುಗೆ ಎಲ್ಲಾ ಮಕ್ಕಳ ಹಾಗೆ ಪ್ರೀತಿ ಬೇಕಾಗಿದೆ. ಹರ್ಷ, ನಾವೆಲ್ಲ ಇರುವಾಗ ಅವನ್ ಪ್ರೀತಿ ಮಮತೆ ಏನ್ ಕಡಿಮೆ ಅಂತ ನನಗೆ ಅರ್ಥ ಆಗಿಲ್ಲ. ಕಡಿಮೆ ಅಂತ ಅಲ್ಲ, ಸಂಜು ಸ್ಥಿತಿಗೆ ತಕ್ಕಂತ ವಾತಾವರಣ ನಿರ್ಮಿಸಿ ಅಂದೆ ಅಷ್ಟೇ. ಡಾಕ್ಟರ್ ಹೇಳೋದ್ರಲ್ಲಿ ಅರ್ಥ ಇದೆ ಶ್ರೀಕಾಂತ. ಮಂಜು, ನೀನಾದ್ರೂ ಸರಿಯಾಗಿ ಜ್ಞಾಪಿಸ್ಕೊಂಡು ಹೇಳು. ಪರವಾಗಿಲ್ಲ ಹೇಳು. ಸ್ವಲ್ಪ ದಿವಸ ಹಿಂದೆ ಅಕ್ಕ ಹೇಳ್ತಿದ್ಲು ಸಂಜೀವ್ ಯಾಕೋ ಹೆದರ್ತಾನೆ ಅಂತ. ಸ್ವಲ್ಪ ಅಂದ್ರೆ ಎಷ್ಟು ದಿನಗಳ ಹಿಂದೆ? ಅದು ಹೋಗ್ಲಿ, ನೀನಾದ್ರೂ ಹೇಳೋ ಮಾರಾಯ. ವಾಟ್ ಎ ಮಿಸ್ಟರಿ ಐಸ್. ನಾನು ಹೇಳ್ತೇನೆ ಕೇಳಿ ಡಾಕ್ಟರ್. ಹೇಳಿ ರಮೇಶ್. ಪರ್ಹ್ಯಾಪ್ಸ್ ನನಗೆ ಸಿನಿಮಾ ತೆಗೆಯುವ ಹುಚ್ಚು ಹಿಡಿದ ರಭ್ಯ ಅವನಿಗೆ ಕಾಯಿಲೆ ಇತ್ತು ಅಂತ ಕಾಣಿಸುತ್ತೆ. ಹಾಗಾದ್ರೆ ನಿಮ್ಗೆ ಹುಚ್ಚು ಪ್ರಾರಂಭ ಆಗಿದೆ ಅವಾಗ? ಸುತ್ತೋದ ಚಿನ್ನ ದೇಶಾಂತ ಹೊರಟೋದ ಹೊರಟೋದ ಬಿಟ್ಟೋದ ರಾಬರ್ಟ್ನ ಸುಟ್ಟು ಚಿನ್ನಾರಿ ಓಡ್ ಹೋಗಿದ್ದಾನೆ, ಅದನ್ನ ಸಂಜು ನೋಡಿರಬಹುದೇ? ರಮೇಶ, ರಾಸ್ಕಲ್, ನಿನ್ಗೆ ಎಷ್ಟು ಸಲ ಹೇಳಿಲ್ಲ ಬಂದವರದ್ರಿಗೆಲ್ಲ ಮನೆತನದ ಮರ್ಯಾದೆನ ಮಣಿಪಾಲ್ ಮಾಡ್ಬೇಡ ಅಂತ. ಶಿವ, ಶಿವ, ನಾನೇನೋ ರಾಬರ್ಟ್ ಹೆಸರು ಹೇಳಿದೆ ನಿಜ, ಆದ್ರೆ ಎರಡು ವರ್ಷದ ಹಿಂದೆ ಓಡಿ ಹೋದ ತಮ್ಮ ಮಗ ಚಿನಾರಿ ಗೌಡನ ಜ್ಞಾಪಿಸ್ಕೊಂಡವರು ದೊಡ್ಡಮ್ಮ. ಯಾವ ತಾಯಿ ತಾನೆ ತನ್ನ ಮಗನ ನೆನಪನ್ನು ಮರೆಯೋದಕ್ಕೆ ಹೇಗೆ ಸಾಧ್ಯವಾಗುತ್ತೆ ಭಾವ? ಅಲ್ವೋ, ದೊಡ್ಡಮ್ಮ ಚಿನಾರಿ ಗೌಡ ನೆನೆಸ್ಕೊಂಡು ಹೆಚ್ಚು ಕಡಿಮೆ ಆಗ್ಬಿಡಬಾರ್ದು ಅಂತ ಹೇಳಿಲ್ಲೇನು? ಹೆಚ್ಚು ಕಡಿಮೆ ಆಗಬಾರ್ದು ಅಂದ್ರೆ ದೇಶಾಂತ ಹೋಗಿರೋನ್ನ ಕರೆಸಿ ಮನೆಯಲ್ಲಿ ಬಚ್ಚಿಟ್ಕೊಳ್ಳಿ. ರಮೇಶ, ಈ ಉಷಾ ಕಿರಣಕ್ಕೆ ದೊಡ್ಡಮ್ಮ ಒಂದು ಬೆಳಕು, ಆ ಬೆಳಕನ್ನ ಜೋಪಾನವಾಗಿ ನೋಡ್ಕೋಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ ಅನ್ನೋದನ್ನ ಮರಿಬೇಡ. ರಿಮೆಂಬರ್ ಇಟ್. ಐ ಆಮ್ ಸಾರಿ ಡಾಕ್ಟರ್. ನೀವ್ಯಾಕೆ ಸಾರಿ ಕೇಳಬೇಕು? ಇವತ್ ಮಧ್ಯಾಹ್ನ ಪಿಕ್ನಿಕ್ ಆಗಿದ್ದ ಘಟನೆಯಿಂದ ನಿಮ್ಮ ಮನಸ್ಸು ಬೇಸರವಾಗಿರ್ಬೇಕು. ನೋನು, ನಿಂತೇ ಇದಿರಲ್ಲ, ಕೂತ್ಕೊಳ್ಳಿ. ಇಟ್ಸ್ ಆಲ್ ರೈಟ್, ಪರವಾಗಿಲ್ಲ, ನಾನ್ ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕು, ಹಾಗೆ ಒಂದ್ ರೌಂಡ್ ಹೋಗೋಣ. ಓಕೆ, ಹೇಗಿದ್ದಾರೆ? ನೋ ವರಿ, ಹೀಸ್ ಆಲ್ ರೈಟ್. ಕಮ್ ಆನ್.
ಇವತ್ತು ಯಾಕೋ ಒಂಥರ ಇದ್ದೀರಲ್ಲ. ನನ್ ಕೇಳ್ತಾ ಇದ್ದೀರ? ದೊಡ್ಡಮ್ಮನಿಗೆ ಮೈ ಹುಷಾರಿಲ್ದಿರೋದು ನನ್ನ ಮನಸ್ಸಿನ ಶಾಂತಿನೇ ಕೆಟ್ಟೋಗಿದೆ. ಸಾರಿ. ಚಿನ್ನಾರಿ ಓಡೋಗಿರೋದು ಪಾಪ ದೊಡ್ಡಮ್ಮ ತುಂಬಾ ನೊಂದು ಹೋಗ್ಬಿಟ್ಟಿದ್ದಾರೆ. ಚಿನ್ನಾರಿಗೆ ಅವರು ಯಾಕೆ ಓಡ್ ಹೋದ್ರು? ಸ್ಮಗಲ್ ಮಾಡ್ತಾ ಇದ್ದ. ಸ್ಮಗಲ್ ಮಾಡೋವರ ಕಥೆ ನಿಮಗೆ ಗೊತ್ತಿದೆಯಲ್ಲ ಡಾಕ್ಟ್ರೆ. ರಾಬರ್ಟ್ ಸುಟ್ಟೋ ದಿವಸವೇ ಚಿನ್ನಾರಿ ಓಡೋಗಿತ್ತು. ರಾಬರ್ಟ್ ಅಂದ್ರೆ ಯಾರು? ಚಿನ್ನಾರಿ ಸ್ನೇಹಿತ, ಸ್ಮಗ್ಲಿಂಗ್ ನಲ್ಲಿ ಅವನ ಪಾರ್ಟ್ನರ್. ಹಾಗಾದ್ರೆ ಚಿನ್ನಾರಿ ಗೌಡನೇ ರಾಬರ್ಟ್ ಕೊಲೆ ಮಾಡಿರಬೇಕು. ಹಾಗಂತ ಪೊಲೀಸ್ನವರ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ? ಚಿನ್ನಾರಿ ಗೌಡ ಅಂತವನಲ್ಲ. ಮತ್ಯಾಗ ಓಡ್ ಹೋಗಿದ್ದು? ತಪ್ಪು ಎಲ್ಲಿ ತನ್ನ ಮೇಲೆ ಬರುತ್ತೋ ಅಂತ ಹೆದರ್ಕೊಂಡು ಓಡೋಗಿರ್ಬೇಕು. ರಾಬರ್ಟ್ ದೇಹದಿಂದ ಯಾವ ಗುರುತು ಸಿಗ್ಲಿಲ್ವಾ? ಪೋಸ್ಟ್ ಮಾರ್ಟಮ್ ಮಾಡಿದ್ರಲ್ಲಿ ಅಂಥದ್ದೇನು ಸಿಗ್ಲಿಲ್ಲ. ರಾಬರ್ಟ್ ಸತ್ತಿದ್ದು ಯಾವಾಗ ಎಲ್ಲಿ? ಕಬ್ಬಿನ ಗದ್ದೆಯಲ್ಲಿ ರಾತ್ರಿ ಹೊತ್ತಿನಲ್ಲಿ. ಈ ದೃಶ್ಯನ ಯಾರಾದ್ರೂ ನೋಡಿರ್ಬೇಕಲ್ಲ. ನಿಮ್ಮ ಅನುಮಾನ ನನಗೆ ಅರ್ಥ ಆಗ್ತಾ ಇದೆ ಡಾಕ್ಟರ್. ಬೆಂಕಿ ಪ್ರಕರಣಕ್ಕೂ ಸಂಜು ನಡೆದಿರೋ ಇನ್ಸಿಡೆಂಟ್ಗೂ ಲಿಂಕ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಲ್ಲ? ನೋ ನೋ, ನಾಟ್ ಇನ್ ದಟ್ ಸೆನ್ಸ್. ನೋಡಿ ಡಾಕ್ಟ್ರೆ, ಸಂಜು ನೋಡಿದ್ದು ಉರಿಯೋ ಬೆಂಕಿನಲ್ಲ, ಕಾದ ಕರ್ಕಾಕಿದ ಕಬ್ಬಿನ ಕೂಳೆನ. ಸಂಜು ಮಾತ್ರ ಅಲ್ಲ, ಮನೆಯವರೆಲ್ಲ ಬಂದು ಕಬ್ಬಿನ ಗದ್ದೆಯಲ್ಲಿ ನೋಡೋ ಹೊತ್ತಿಗೆ ರಾಬರ್ಟ್ ಹೆಣನ ಪೊಲೀಸ್ನವ್ರು ಸಾಗಿಸಿದ್ರು. ಹಾಗಾದ್ರೆ ಸಂಜು ಯಾಕೆ ಬೆಂಕಿನ ಕಂಡ್ರೆ ಹೆದರ್ಕೋತಾನೆ? ಅದ ಒಂದು ದಿವಸ ನನ್ನ ನವನೀತ, ಅದೇ ನನ್ನ ಹೆಂಡತಿ ಸಂಜು, ಇಬ್ರು ಕಾರ್ನಲ್ಲಿ ಹೋಗ್ತಾ ಇದ್ರಂತೆ. ರಸ್ತೆ ಪಕ್ಕದಲ್ಲಿದ್ದ ಹುಲ್ಲಿನ ಬಣವೆಗೆ ಬೆಂಕಿ ಬಿತ್ತಂತೆ. ಅದನ್ನ ನೋಡಿ ಸಂಜು ಗಿಟಾರ್ ಅಂತ ಕಿರ್ಚಿಕೊಂಡಂತೆ, ಮೂರ್ಛೆನೂ ಹೋದನಂತೆ. ಅವತ್ತಿನಿಂದ ಸಂಜು ಹೀಗಾಗುಬಿಟ್ಟಿದ್ದಾನೆ. ಫರ್ಗೆಟ್ ಇಟ್, ಪಾಸ್ಟ್ ಇಸ್ ಪಾಸ್ಟ್, ಫಿನಿಶ್ ಯುವರ್ ಡ್ರಿಂಕ್. ಹಲೋ ಮಿಸ್ಟರ್ ಹರ್ಷ. ತಾವ್ಯಾರು ಅಂತ ಗೊತ್ತಾಗ್ಲಿಲ್ಲ. ನಾಗಪಾಲ ಅಂತ. ನನ್ನ ಕಂಡು ಹೆದರವರು ನಾಗರಾವೋ ನಾಗರಾವೋ ಅಂತಾರೆ. ಈ ಎಸ್ಟೇಟ್ ಮ್ಯಾನೇಜರ್ ಮಲ್ಲೇಶ್ ಗೌಡರ ಬಲಗೈನ. ಮಲ್ಲೇಶ್ ಗೌಡ್ ಇದುವರೆಗೂ ನಿಮ್ ಬಗ್ಗೆ ಹೇಳೇ ಇಲ್ವಲ್ಲ? ನಾನು ಇಲ್ಲಿದ್ರೆ ತಾನೆ ಅವ್ರು ಹೇಳೋದು. ಟೊಬ್ಯಾಕೊ ಎಕ್ಸ್ಪೋರ್ಟ್ ಬಿಸ್ನೆಸ್ ಅಂದ ಮೇಲೆ ಓಡಾಟ ಇದ್ದೇ ಇರುತ್ತಲ್ಲ. ಹೋಗ್ಲಿ ಬಿಡಿ, ಈಗಲಾದ್ರೂ ಗೊತ್ತಾಯ್ತಲ್ಲ ನಾನು ಯಾರು ಅಂತ. ನೀವು ಯಾರು ಅಂತ ಪರಿಚಯ ಮಾಡಿಸ್ದೇ ಇದ್ರು ಬೆವರಿನ ವಾಸನೆಯಿಂದಲೇ ವ್ಯಕ್ತಿ ಅಂತವ ಅಂತ ಪತ್ತೆ ಹಚ್ಚಿಬಿಡ್ತೀನಿ. ಕಾಫಿ ತಗೊಳ್ಳಿ. ಥ್ಯಾಂಕ್ ಯು. ಓ, ನೀವ ಮಿಸ್ಟರ್ ನಾಗಪಾಲ್ ದ ಡ್ಯಾಮೇಜ್? ಕೂತ್ಕೊಳ್ಳಿ. ಥ್ಯಾಂಕ್ ಯು ಮಿಸ್ಟರ್ ಆಶಾ. ಇವ್ರು ಮಾತಾಡಿದ್ರೆ ವ್ಯಕ್ತಿ ವ್ಯಕ್ತಿಗಳ ಮಧ್ಯೆ ಕಿಚ್ಚ ಹಚ್ಚಿಬಿಡ್ತಾರೆ. ಕಿತ್ತೋಗೋವು ಕಿತ್ತೋಗ್ತದೆ, ಕಚ್ಕೊಳ್ಳೋವು ಕಚ್ಕೊಳ್ತದೆ. ಡಾಕ್ಟ್ರೆ, ನನ್ನ ಮಾತು ಅಂದ್ರೆ ಎದೆ ಗುಂಡಿಟ್ಟು ಹೊಡೆದ ಹಾಗೆ. ಅದಕ್ಕೆ ನನ್ ಕಂಡ್ರೆ ಎಲ್ರಿಗೂ ಭಯ.
ಓಡು ನೋಡಿ ಬರ್ತೀನಿ, 10 ಗಂಟೆಗೆ ಸಿಗ್ತೀನಿ. ಮಿಸ್ಟರ್ ಅರ್ಷಾ, ಬಾತ್ರೂಮ್ ಖಾಲಿಯಾಗಿದೆ, ಸ್ನಾನ ಮಾಡಕ್ ಹೋಗಿ. ಪೇಸ್ಟ್ ಎಲ್ಲಿದೆ ಅಂತ ಗೊತ್ತೇನೆ? ಗೊತ್ತು. ನೀವ್ ಯಾವ ಪಾತ್ರ ಒಳ್ಳೆಯವರು ಅಂದ್ರೆ ಶಿವ ಸೊಳ್ಳೆ, ಇದೇನು ತಲೆ ಹಿಡಿತಾಳಲ್ಲೋ, ಖಟ್ 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 ಖಟ್, ಅದು ಕಾಲಿಡ್ಕೋಬೇಕಾಯ್ತು. ಮಿಸ್ಟೇಕ್ ಆಗಿ ತಲೆ ಹಿಡ್ಕೋಬಿಟ್ಟವಳೆ. ಹಿಂಗವ್ವ ಕೈ ತಗಿ 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 ತಗಿ. ನೀನೇನು ಹೇಳ್ಕೊಟ್ಟಿದ್ದು ತಲೆ ಹಿಡ್ಕೋ ಅಂತ? ಅವನ್ ಹೇಳ್ಕೊಡ್ತಾನೆ, ಅವನು ನನ್ನ ಹಸಿ ಸುಂಟಿ ಅಂದ್ರೆ ಅಸಿಸ್ಟೆಂಟ್, ನಾನ್ ಡೈರೆಕ್ಟರ್. ಅವನ ಬ್ರೈನು ಟುಲೆಟ್ಟು, ನನ್ನ ಬ್ರೈನು ಫುಲ್ ಬ್ರೈಟ್. ಅವನ್ ಚಿಪ್ಪು, ನನ್ ಕಾಯಿ. ಪರವಾಗಿಲ್ವೇ ಹುಡುಗಿ, ಹುಡುಗರಿಗೆ ಬೆರಳ ಪಾಲಿಶ್ ಹಾಕ್ತಿದೀಯಾ? ಹಣೆಗೆ ಅಂಟಿಸ್ಕೊಳ್ಳೋ ಕುಂಕುಮ ಇಟ್ಟಿದೀಯಾ? ಹುಬ್ಬು ಬೇರೆ ತಿದ್ದು ಬಿಟ್ಟಿದೀಯಾ? ಪರವಾಗಿಲ್ವೇ ಹುಡುಗಿ, ರಂಗ ರಂಗ ಇದ್ದಾಳೆ. ನಿಂಗೆ ನಿಂಗೂ ನಿಂಗೂ ಟ್ವಿಸ್ಟ್ ಗಿಸ್ಟ್ ಬರುತ್ತಾ? ಅದೇನು ಬರಕಿಲ್ರ. ಏನ್ ಬರಾಕಿಲ್ರ? ನಿನ್ನ ಭಾಷೆಗಷ್ಟು ಬೆಂಕಿ ಹಾಕ. ಟ್ವಿಸ್ಟ್ ಟ್ವಿಸ್ಟ್ ಅಂದ್ರೆ ಡಾನ್ಸ್ ಡಾನ್ಸ್ ಅಂತ. ಅದ್ ಹೆಂಗೆ ಸಾ? ಇವಳು ಬೇರೆ ಬಿಡಿಸಿ ಹೇಳಬೇಕು. ನಿಮ್ಮಲ್ಲಿ ಅಕ್ಕಿ ಯಾವತ್ತಾನ ರುಬ್ಬಿದೀಯಾ? ವಾ, ಹೇಗ್ ರುಬ್ಬಿದೀಯಾ ತೋರ್ಸು. ಅದು ಇದೆಯಾ? ಆಮೇಲೆ ನಿನಗೆ ಶೇಟ್ ಬರ್ತಾ ಶೇಟ್ ಶೇಟ್. ಅದೇ ಅಂತಡಿ ಹೋಗ್ತದಲ್ಲ ಸೀಕು, ಅದಲ್ವರ ಅಡ್ಕ. ಇವಳಿಗೆಲ್ಲ ಬಿಡಿಸಿ ಹೇಳ್ಬೇಕು, ಒಳ್ಳೆ ಪಂಚಾಯತಿ ಬಂತಲ್ಲ. ಹೆಂಗಾದ್ರು ಮಾಡಿ ಹೇಳ್ಕೊಳ್ಳಿ ಸಾ. ಹೇಗೆ ಪಡಿ ಸಾ? ನಿಮ್ಮ ಹಳ್ಳಿಲಿ ದೆವ್ವ ಹಿಡ್ದವ್ರು ನೋಡಿದೀಯಾ? ದೆವ್ವ ಹಿಡ್ದವ್ರು ಹೇಗ ಆಡ್ತಾರೆ ಹೇಳು. ಶೇಖಲ್ವಾ ಮಡಿಯಾ ಶೇ ಶೇ. ಅದೇ ಇದು ಫಾರಿನ್ ಅನ್ನೋ ಒಬ್ಬ ನಮ್ ದೇಶಕ್ ಬಂದ, ಈ ಅಕ್ಕಿ ರೂಪೋದ್ನ ದೆವ್ವ ಬಿಡಿಸೋದ್ನ ನೋಡ್ದ. ಅವ್ರ ದೇಶದಲ್ಲಿ ಇದಕ್ಕೆ ಟ್ವಿಸ್ಟ್ ಅಂಡ್ ಶೇಕ್ ಅಂತ ಹೆಸರಿಟ್ಟು ಡ್ಯಾನ್ಸ್ ಮಾಡಿಸ್ತ. ಅದನ್ನ ನಮ್ಮ ದೇಶದವರು ಅದನ್ನ ಕಾಪಿ ಹೊಡೆದು ಈಗ ಪ್ರತಿ ಕ್ಲಬ್ ನಲ್ಲೂ ಬಾರ್ ನಲ್ಲೂ ಆಡಿಸ್ತಾರೆ. ಕುಡಿದೆ ಹೋದ್ರು ತೂರಾಡ್ತಾ ಇರ್ತಾರೆ. ಅಕ್ಕಿ ರುಬ್ಬೋದು, ದೆವ್ವ ಬಿಡಿಸೋದು, ಇದಕ್ಕೆ ಟ್ವಿಸ್ಟ್ ಅಂಡ್ ಶೇಕ್ ಅಂತ ಹೆಸರು. ನಡಿಗೆ ನಡಿಗೆ ಹೇಗ್ ನಡೀತೀಯ ಸ್ವಲ್ಪ ತೋರಿಸು. ಶಿವಶಿವ, ಇದು ನಡಿಗೆನಾ? ಹೆಣ್ಣು ನಡೆಯೋ ನಡಿಗೆನಾ? ಆದ್ರೂ ನನ್ನ ಪಿಕ್ಚರ್ ಹೀರೋಯಿನ್ ನೀನು. ಹೆಣ್ಣು ನಡೆದ್ರೆ ಹೇಗಿರ್ಬೇಕು ನೋಡ್ತಾ ಕೂತಿರೋರು ವಿಲಿ ವಿಲಿ ಅಂತ ಒದ್ದಾಡ್ಬಿಡ್ಬೇಕು, ಹಾಗೆ ನಡಿಬೇಕು. ಬಾಯಲೆ ನೋಡ್ತಾ ನೋಡ್ಕೊ ನೋಡ್ಕೊ. ಅರ್ಥವಾಯ್ತಾ? ಏನಾ ಇವಳ ನಡಿಗೆಗೆ ಒಂದ್ ದಿಕ್ಕೆ ಇಲ್ವಲ್ಲ ಈ ನಿನ್ ಕುಕ್ಗೆ. ಹೆಂಗೋ ದೊಡ್ಡ ಮಾತ್ ಮಾಡಿ ಸ್ವಲ್ಪ ಮುಂದಕ್ಕೆ ತಾನೆ ಸಾ. ಲೈ ನಿಜವಾಗಿಯೂ ಅವಳು ನನ್ನ ನಂಬಲಿ,
ಸತ್ಯವಾಗಿ ಮೂರು ತಿಂಗಳಲ್ಲಿ ಅವಳು ಮುಂದೆ ತಂದೆ ತರ್ತೀನಿ. ಅದೆಂಗೋ ಮಾಡಿ. ಯೋಚನೆ ಮಾಡಬೇಡ, ನನ್ನ ಎಕ್ಸ್ಪರಿಮೆಂಟ್ ಪಿಕ್ಚರ್ ಹೀರೋಯಿನ್ ನೀನೇ. ಬಯಲಿ ಶೂಟಿಂಗ್ 15 ದಿವಸ ಇದೆ ಅಂತ ಈ ಜುಟ್ಟು ಕೊಟ್ಟು ಆಮೇಲೆ ಬಾಪ್ ಕಟ್ಟು. ಏನ್ ಡೈರೆಕ್ಟರ್ ಸಾಹೇಬ್ರೆ, ರಿಹರ್ಸಲ್ ಬಹಳ ಜೋರ ನಡೀತಾ ಇದೆ. ಇದು ನಿಮ್ ಪ್ರೊಡಕ್ಷನ್ ನಂಬರ್ 1 ಅಂತ ಕಾಣುತ್ತೆ. ದಿಸ್ ಇಸ್ ಪ್ರೊಡಕ್ಷನ್ ನಂಬರ್ 2, 37th ಸೀನ್. ಸೀನ್ ಜೋರಾಗೇ ಇರಬೇಕು. ಅದು ನನ್ನ ಎಕ್ಸ್ಪೆರಿಮೆಂಟ್ ಪಿಕ್ಚರ್ ನಲ್ಲಿ ಒಬ್ಬ ಹುಡುಗಿ ಹೇಗೆ ನಡಿಬೇಕು, ಟ್ವಿಸ್ಟ್ ಅಂದ್ರೆ ಹೇಗೆ, ಶೇಕ್ ಅಂದ್ರೆ ಹೇಗೆ, ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ. ಹೀಗೆ ನೋಡ್ರಿ, ಶಿವಪೂಜೆಯಲ್ಲಿ ಗಾಡಿಗೆ ಬಿಟ್ಟ ಹಾಗೆ ನಾನ್ ಡೈರೆಕ್ಟ್ ಮಾಡ್ತಾ ಇರ್ಬೇಕಾದ್ರೆ ಮಧ್ಯದಲ್ಲಿ ಯಾರಾದ್ರೂ ಬಂದು ಬಿಡ್ತಾರೆ. ಐ ಆಮ್ ಸಾರಿ, ಹಾಗಾದ್ರೆ ನಿಮ್ ಇಂಟ್ರೆಸ್ಟಿಂಗ್ ಸೀನ್ ಮಧ್ಯೆ ಬಂದಿದ್ ತಪ್ಪಾಯ್ತು. ಇಂಥ ಸೀನ್ ನ ಬೇಕಾದಷ್ಟಲ್ಲ ರಿಹರ್ಸಲ್ ಮಾಡಬಹುದು. ನೀವ್ ಎಸ್ಟೇಟ್ ಮ್ಯಾನೇಜರ್ ನ ಮೀಟ್ ಮಾಡಿದ್ರಾ? ಹೌದು. ಅವ್ರನ್ನ ತುಂಬಾ ಹಚ್ಕೋಬೇಡಿ, ಅವ್ರು ಹೇಳದನ್ನ ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಟ್ಬಿಡಿ. ಮೇಡಮ್ ಒಂದ್ ನಿಮಿಷ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಟ್ಬಿಡಿ. ಸಂಜಿನ ಟ್ರೀಟ್ಮೆಂಟ್ ಕರ್ಕೊಂಡು ಹೋಗೋಣ ಅಂತ. ಅವನಿಗೇನಾಗಿದೆ? ಸ್ವಲ್ಪ ಮಂಕು ಅಷ್ಟೇ. ಆದ್ರೂ ಅವ್ನು ಮಂಕಾಗಿರ್ಬೇಕಾದ್ರೆ ಏನೋ ಸ್ಟ್ರಾಂಗ್ ರೀಸನ್ ಇದೆ ಅಂತ ಅನ್ಸುತ್ತೆ ನನಗೆ. ನೋ 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 ನೋ, ಪ್ರೀತಿಯಿಂದ ಸಾಕಿದ ಮಕ್ಕಳೇ ಹಾಗೆ. ಆದ್ರೂ ಮೇಡಮ್ ನೀವು ಒಪ್ಪೋದಾದ್ರೆ. ನಮ್ಮ ಯಜಮಾನರು ಒಪ್ಪಿಗೆ ಪಡೆದ್ಮೇಲೆ ನನ್ ಪರ್ಮಿಷನ್ ಯಾಕೆ? ನೋ ಮೇಡಮ್, ಯು ಹ್ಯಾವ್ ಮಿಸ್ಟೇಕನ್ ಮೀ. ನೀವೇನೇ ಹೇಳಿದ್ರು ಡಾಕ್ಟರ್, ನನ್ನ ಅಭಿಪ್ರಾಯನ ಚೇಂಜ್ ಮಾಡಲ್ಲ. ನೀನ್ ಹೀರೋಯಿನ್ ಆಗೋ ಅವಸರದಲ್ಲಿ ನನ್ನ ಕಾಫಿನೇ ಕೊಡ್ಲಿಲ್ವಲ್ಲ? ನಾ ಕೊಡವ ಅಂತಿದ್ದೆ, ಅಷ್ಟಾಗಿ ನವನಿ ತಮ್ಮನವ್ರ ಜೊತೆಲಿ ನೀವು ಹೊಂಟೋಗ್ಬಿಟ್ರಿ. ಒಂದ್ ನಿಮಿಷ ಸರಿ ಕೊಡ್ತೀನಿ. ಅಂದ್ಹಾಗೆ ನಿಂಗವ್ವ, ನಿನ್ ಹತ್ರ ಒಂದು ವಿಷಯ ಕೇಳೋಣ ಅಂತ. ಕೇಳಿ ಬುದ್ಧಿ. ಇಂಥ ಶ್ರೀಮಂತರ ಮನೆಯಲ್ಲಿ ಸಂಜು ಯಾಕೆ ಯಾವಾಗ್ಲೂ ಹೀಗೆ ಮಂಕಾಗಿರ್ತಾನೆ? ನೀವ್ ಹೇಳೋದು ಸಣ್ಣ ಮರೀಸಿಯ ತಾನೆ? ಹೌದು. ಮೊದ್ಲು ಮಗ ಚಂದಾಗೆ ಇತ್ತು, ಚಂದಾಗೆ ಪುಟಿಯೋದು. ಏನ್ ಮಾಡಕ್ಕಾಯ್ತಿ, ಹಿಂಗ ಆಗುತ್ತೆ. ನವನೀತ ಅವರು ಒಂದಿನ ಸಂಜುನ ಕಾರು ಮಾಡುತ್ತಿರುವಾಗ ಯಾವ್ದೋ ಹುಲ್ ಬಣವೆಗೆ ಬೆಂಕಿ ಹತ್ಕೊಂಡಿರೋದ್ ನೋಡಿ ಹೆದರ್ಕೊಂಡಂತೆ. ಅದು ಅಂಗಲ ಬುದ್ಧಿ, ಆ ರಾಬರ್ಟ್ ಸತ್ಯದಿಂದ ಸಣ್ಣ ಮರಿ ಅಂಗೇ ಅವ್ರೆ. ಅವನು ಈ ಮನೆ ಇಸ ಹಾಕ್ಬಿಟ್ಟ, ದೊಡ್ಡಮ್ಮನವ್ರಿಗೆ ಚಿಂತೆ ಕೊಟ್ಟು ನೆಗದು ಬಿದ್ದೋಲ್ಲ ಪಾಪಿ. ಹಲೋ ಡಾಕ್ಟರ್. ಹಲೋ. ಏನ್ ಒಬ್ರೆ ಆರಾಮಾಗಿ ಕೂತ್ಬಿಟ್ಟಿದ್ರಿ? ಏನ್ ಮಾಡೋದು, ಶ್ರೀಕಾಂತ ಬೇರೆ ಇಲ್ವಲ್ಲ. ಕಮ ಲೆಟ್ಸ್ ಹ್ಯಾವ್ ಸಮ್ ಪೆಗ್. ಬೇಡ, 10 ಗಂಟೆಗೆ 4 ಪಾಲ ಎಸ್ಟೇಟ್ ಎಲ್ಲ ತೋರಿಸ್ತೀನಿ ಅಂತ ಹೇಳಿದ್ದಾನೆ. ಸುತ್ತಾಡ್ಕೊಂಬನ್ನಿ, ಇಲ್ಲಿ ನೋಡ್ಬೇಕಾದ್ ಬಹಳ ಇದೆ, ನಿಮಗೂ ಬೇಸರ ಕಳೆದಂಗಾಗುತ್ತೆ. ಬಾಯ್. ಹಲೋ ಡಾಕ್ಟರ್, ಹೋಗೋಣ. ಟೈಮ್ ಏನ್ ನೋಡ್ತೀರಾ? ನಾನು ಅಂದ್ರೆ ಟೈಮು, ಟೈಮು ಅಂದ್ರೆ ನಾನು. ಬನ್ನಿ ಹೋಗೋಣ. ನಿಮಗೆ ನಾಗಪಾಲ ಅಂತ ಯಾಕೆ ಹೆಸರಿಟ್ರು? ಅದ ನಮ್ಮಮ್ಮನ ಮದುವೆ ಆಗಿ ಎಷ್ಟೋ ವರ್ಷ ಮಕ್ಕಳಾಗ್ಲಿಲ್ವಂತೆ. ಯಾರೋ ಹೇಳಿದ್ರು ನಾಗ ಪ್ರತಿಷ್ಠೆ ಮಾಡಿಸಿ ಅಂತ. ಅದನ್ ಮಾಡದಂತೆ ನಾನು ಹುಟ್ಟಿದ್ನಂತೆ. ಅದಕ್ಕೆ ನನ್ನ ನಾಗಪಾಲ ನಾಗಪಾಲ ಅಂತ ಕರೀತಾರೆ. ಅರ್ಥವಾಯ್ತು ಬಿಡಿ. ಮಿಸ್ಟರ್ ನಾಗಪಾಲ್, ಸಂಜು ಹೀಗಾಗ್ಬೇಕಾದ್ರೆ ಯಾವ ಇನ್ಸಿಡೆಂಟ್ ಕಾರಣ? ನೀವು ಕೇಳೋ ಪ್ರಶ್ನೆ 2 ವರ್ಷದಿಂದ ನಾನು ಕೇಳ್ತಾ ಇದ್ದೀನಿ. ಉಷಾ ಕಿರಣದಲ್ಲಿ ಅದು ಪುತ್ರ ಇನ್ನು ಸಿಕ್ಕಿಲ್ಲ. ಅಂತೂ ಸಂಜು ಯಾವಾಗಲೂ ಮಂಕಾಗೆ ಇರ್ತಾನೆ ಅನ್ಸುತ್ತೆ ನನಗೆ. ಅವನು ಯಾಕೆ ಮಂಕಾಗಿರ್ತಾನೆ ಅಲ್ಲಿ ನೋಡಿ, ಕೈ ಬೀಸಿದ್ದಾನೆ.
ನಾಗಪಾಲ್, ಯಾರೋ ನಮ್ಮನ್ನು ಫಾಲೋ ಮಾಡ್ತಾ ಇದ್ದಾರೆ. ಓ, ಈ ನಾಗರಾವ್ ಇನ್ಯಾರು ಫಾಲೋ ಮಾಡಕ್ ಬರ್ತಾರೆ ಅಂದ್ರೆ? ನನ್ನ ನಾಗಿಣಿ, ಒಂದ್ ನಿಮಿಷ ಬರ್ತೀನಿ. ಏನ್ ನಾಗಿಣಿ ಕರ್ತದ್ದು? ಎಷ್ಟು ದಿನದ ನಾಪಕ್ ಬಂದ ನಾನು ನಿಮ್ಗೆ ಐನಂಚಿನ ನಗದ್ದು. ಈ ತರ ಸಿಗಾರ್ ಯಾರು ಸೇರ್ತಾರೆ ಇಲ್ಲಿ? ಇದು ಹೇಗೆ ಸಿಕ್ತು ನಿಮ್ಗೆ? ಇದು ಚಿನ್ನಾರಿ ಗೌಡರು ಸೇದೋ ಸಿಗಾರು. ಅವರು ದೇಶಾಂತರ ಹೋಗಿ ಎರಡು ವರ್ಷ ಆಯ್ತು ಅಂತಾರಲ್ಲ ಎಲ್ರು. ನೀವ್ ಯಾರಿಗೂ ಹೇಳೋದಿಲ್ಲ ಅಂದ್ರೆ ನಿಮಗೊಂದು ವಿಷಯ ಹೇಳ್ತೀನಿ. ಏನದು ಹೇಳಿ. ಚಿನ್ನಾರಿ ಗೌಡರು ದೇಶಾಂತರ ಹೋಗಿರೋದೇನೋ ನಿಜ. ಎರಡು ಮೂರು ತಿಂಗಳಿಗೊಂದ್ಸಾರಿ ಅವ್ರ ತಾಯಿನ ನೋಡೋದಿಕ್ಕೆ ಬರ್ತಿರ್ತಾರೆ. ಹಾಗಾದ್ರೆ ಪೊಲೀಸ್ನವ್ರು ಗೊತ್ತಿಲ್ವೇ? ಪೊಲೀಸ್ ಅವ್ರು ಕಣ್ ತಪ್ಪಿಸಿ ಅವ್ರು ಗುಟ್ಟಾಗಿ ಬರ್ತಾರೆ. ಉಷಾ ಕಿರಣ ನಿಗೂಢವಾದ ಹುತ್ತ ಅನ್ಸುತ್ತೆ ನನಗೆ. ಅದರಲ್ಲಿರೋ ಹಾವುಗಳು ಅಷ್ಟೇ ಭಯಂಕರ ಡಾಕ್ಟರ್. ರಾಬರ್ಟ್ನ ಸಮಾಧಿ. ಮ್ಯಾನೇಜರ್, ಗೌಡರು ಕರೀತಾವ್ರು ನಿಮಗೆ. ನಾನು ಬರ್ತೀನಿ ಡಾಕ್ಟರ್. ಚಿನ್ನಾರಿಗೌಡರ ವಿಷಯ ಇನ್ನೊಂದ್ಸಾರಿ ಸಿಕ್ಕಾಗಿ ಹೇಳ್ತೀನಿ. ಹೇಳೋದು ಬಹಳ ಇದೆ. ಚಿನ್ನಾರಿಗೌಡರ ವಿಷಯ ತಾನೇ? ಹೌದು. ನಾವ್ ಯಾಕೆ ಈ ಪ್ರಶ್ನೆ ಕೇಳ್ತಿರೋದು? ಸಂಜು ಕಾಯಿಲೆ ಗುಣಮುಖ ಆಗ್ಬೇಕಾದ್ರೆ ಹಿಂದೆ ನಡೆದ ಘಟನೆ ಮುಖ್ಯ. ಅದನ್ನ ಚಿನ್ನಾರಿಗೌಡರಿಂದ ತಿಳ್ಕೊಳ್ಳೋಣ ಅಂತ. ನೀವ್ ಯಾರಿಗೂ ಹೇಳೋದಿಲ್ಲ ಅನ್ನೋ ಭರವಸೆ ಮೇಲೆ ಈ ಗುಟ್ಟು ಬಿಟ್ಕೊಡ್ತಾ ಇದ್ದೀನಿ. ಪ್ರತಿ ತಿಂಗಳು ಮೂರನೇ ತಾರೀಕು ಚಿನ್ನಾರಿಗೌಡರು ಬ್ಲೂ ಬರ್ಡ್ ಕ್ಲಬ್ಗೆ ಬಂದು ಹೋಗ್ತಾರೆ. ಆಗ ನಾನೇ ಅಲ್ಲಿಗೆ ಹೋಗಿ ಅವ್ರು ದುಡ್ಡು ಕೊಟ್ಟು ಬರ್ತೀನಿ. ನಡೆಯೋಣ ಉನ್ಮಾದ ನಡೆಯ
ಜೀವನ ಪ್ರತಿಯೊಂದು ಹಾಗೆ ತಾನೆ, ನಾವು ಬಯಸಿದ್ದೊಂದು ನಮಗ್ ದಕ್ಕದೆ ಹೋಗುತ್ತೆ. ಶಿವ ಶಿವ, ಯಾಕೆ ಅಂಗನೇ ಒಲಿಯುವುದು, ಬಂಗಾರ ದೊರೆಯುವುದು, ಸಂಗ್ರಾಮದಲ್ಲಿ ಗೆಲ್ಲುವುದು, ಈ ಮೂರು ಸಂಜಯ ಒಲಿದ ಸರ್ವಾಗ್ಯ. ಅವನ ಒಲಿಮೆಯಿಂದ ನಾವೇನು ಮಾಡೋಕ್ ಸಾಧ್ಯವಿಲ್ಲ. ಅದಕ್ಕೆ ಮನುಷ್ಯ ಲೈಫ್ ನಲ್ಲಿ ಯಾವುದನ್ನು ಆಸೆ ಪಡಬಾರದು. ಆಲ್ರೈಟ್, ಲೆಸನ್ ನಾಳೆ ತಗೊಳ್ಳೋಣ. ನಿಮ್ಮ ಮೂಡಿಲ್ಲ ಅಂತ ಕಾಣಿಸುತ್ತೆ, ನನಗ್ ಮೂಡಿದೆ. ಕ್ಯಾಮ್ರಾನ ಈ ಕಡೆಯಿಂದ ಬ್ಯಾನ್ ಮಾಡಿ ಹೀರೋಯಿನ್ ಆ ಕಡೆಯಿಂದ ಬರ್ತಾ ಇದ್ರೆ ಈ ಚೀಟಿನ ನಿಮ್ಗೆ ಕೊಟ್ಬಿಡು ಅಂತ ಮಂಜುಳಕ್ಕ ಕೊಟ್ಟವ್ರೆ. ಇನ್ನೇನ್ ಹೇಳಿದ್ರ? ಇನ್ನೂನು ಹೇಳಲ್ಲ ಸಾ. ನಾ ಬರ್ಲ. ನೀನ್ ಯಾಕೋ ಬರ್ತೀಯ? ಇಲ್ಲ, ನಾನು ಅವ್ರ ಕಳ್ಸ್ಕೊಡ್ಲ. ಇದನ್ನ ನಿಮ್ ಕೊಟ್ಬಾ ಅಂತ ಡಾಕ್ಟರ್ ಕೊಟ್ ಕಳ್ಸಿದ್ರು. ನಮ್ ಡಾಕ್ಟರ್ ಏನೋ ಹೇಳಿ ಕಳಿಸ್ತೀರಂತೆ, ಏನ್ ಸಮಾಚಾರ? ಅರೆ, ನೀವು ಹೇಳಿ ಕಳಿಸಿದ್ರಿ ಅಂತ ಸೊಳ್ಳೆನಾಗ ಹೇಳದ್ನಲ್ಲ. ಸೊಳ್ಳೆನಾಗನ? ಹಾಗಾದ್ರೆ ಅವಂದೇ ಕಿತಾಪತಿ. ಪರವಾಗಿಲ್ಲ,
ಆ ಸೊಳ್ಳೆನಾಗನ್ನ ಏನೋ ಅನ್ಕೊಂಡಿದ್ದೆ. ಹೋಗ್ಲಿ ಬಿಡಿ, ಶಾಸ್ತ್ರ ಹೇಳ್ದಾಗೆ ಆಗಿದ್ದೆಲ್ಲ ಒಳ್ಳೇದೇ ಆಯ್ತು. ಏನ್ ಒಳ್ಳೇದಾಯ್ತು? ಏನ್ ಸಮಾಚಾರ ಮಂಜು? ನಿನ್ನಿಂದ ಒಂದ್ ಕೆಲಸ ಆಗ್ಬೇಕಾಗಿತ್ತಲ್ಲ. ಏನಾಗ್ಬೇಕಾಗಿತ್ತು? ನನಗೆ ನಿಮ್ ಚಿನ್ನಾರಿಗೌಡರ ಫೋಟೋ ಬೇಕಾಗಿತ್ತು. ಚಿನ್ನಾರಿಗೌಡರ ಫೋಟೋನ? ಯಾಕೆ ಸುಮ್ಮನೆ ಹೇಗಿದ್ದಾರೆ ನೋಡೋದಕ್ಕೆ? ಫೋಟೋ ನೋಡ್ಲೇಬೇಕು ಅನ್ನಾಗಿದ್ರೆ ಇಂಪಾರ್ಟೆಂಟ್ ಕೆಲಸ ಇದೆ, ನಾನು ಬೆಂಗಳೂರು ಹೋಗ್ಲೇಬೇಕು. ಹೌದು, ಆ ರಮೇಶ ಮಾಡೋದಾದ್ರೇನು? ಅವನ್ ಕರ್ಕೊಂಡು ಹೋಗುಂತ ಹೇಳಿ. ಅವನು ಸಿನಿಮಾಕ್ ಹೋಗಿ ಬಹಳ ಹೊತ್ತಾಯ್ತು, ಅವನೆಲ್ಲಿದ್ದಾನೆ? ಅವನಿಗೆ ಅದನ್ನ ಬಿಟ್ಟರೆ ಬೇರೆ ಏನಿದೆ ಉದ್ಯೋಗ ಹೇಳಿ. ಸರಿ ಮಾ, ನಾ ಬರ್ತೀನಿ. ಈ ಮನೇಲಿ ಎಲ್ಲ ತಮ್ ತಮ್ ಇಷ್ಟ ಬಂದಾಗೆ ನಡ್ಕೋತಾರೆ. ಯಾರ ತಾರೆ ಕೇಳ್ತಾರೆ ನನ್ನ ಮಾತನ್ನ? ಸಣ್ಣ ಮರಿನ ಎರಡು ವರ್ಷದಿಂದ ಜಾತ್ರೆ ಕರ್ಕೊಂಡು ಹೋಗಕ್ಕೆ ಇವರೆಲ್ಲ ಯಾಕೆ ಹೀಗಾಡ್ತಾ ಇದಾರೋ ಆ ಶಿವನಿಗೆ ಗೊತ್ತು. ಹೀಗಾದ್ರೆ ಇವನಿಗೆ ಹ್ಯಾಕ್ ಸೊರ್ ಹೋಗ್ತಾನೋ? ಏನಾಯ್ತು ದೊಡ್ಡವ? ಆಗೋದೇನ್ ಬಂತು? ಸಣ್ಣ ಜಾತ್ರೆ ಕರ್ಕೊಂಡು ಹೋಗಿ ಅಂತ ಗೋಡೆಗಳು ಕೇಳ್ಕೊಳ್ಳೋದೊಂದೇ ಬಾಕಿ ಅಷ್ಟೇ. ಅಷ್ಟೇ ತಾನೆ, ನೀವೇನು ಯೋಚನೆ ಮಾಡಬೇಡಿ. ಸಂಜೀವನ್ ಜಾತ್ರೆಗೆ ನಾನ್ ಕರ್ಕೊಂಡು ಹೋಗ್ತೀನಿ, ಬರ್ತೀಯ ಮನೆ? ನನಗೆ ತುಂಬಾ ಬೇಕಾದವರು ಒಬ್ರು ಮಗ. ಐ ಥಿಂಕ್ ಹಿ ಇಸ್ ನಾಟ್ ಮೆಂಟಲಿ ಡೆವಲಪ್ಡ್. ಬೆಂಕಿನ ಕಂಡ್ರೆ ಹೆದರ್ತಾನೆ, ಮೂರ್ಛೆ ಹೋಗ್ತಾನೆ. ಕ್ಯಾನ್ ಯು ಡೂ ಸಮಥಿಂಗ್ ಅಬೌಟ್ ಇಟ್? ಯಾವಾಗ್ಲಿಂದ ಆಯ್ತಾರ? ಸುಮಾರು ಎರಡು ವರ್ಷದಿಂದ. ಡಾಕ್ಟರ್ ಹರ್ಷ, ಮೊದಲು ಎಕ್ಸಾಮಿನ್ ಮಾಡ್ತೀನಿ, ಆಮೇಲೆ ಯಾವ್ದಂತ ಹೇಳ್ತೀನಿ. ಓಕೆ ಡಾಕ್ಟರ್. ಒಂದು, ಎರಡು, ಮೂರು, ನಾಲ್ಕು, ಐದು. ಸಾಕು. ನರ್ಸ್, ಹಾಟ್ ವಾಟರ್ ಪ್ಲೀಸ್. ನೋಡು ಸಂಜಯ್, ನಾನು ನಿನಗೀಗ ಟೆಸ್ಟ್ ಟ್ಯೂಬ್ ಮುಟ್ಟಿಸ್ತೇನೆ, ನಿನ್ಗೇನ್ ಅನ್ಸುತ್ತೆ ಹೇಳ್ಬೇಕು. ಬೆಚ್ಚಗಾಗುತ್ತೆ. ಸಂಜಯ್, ಈಗ ಸ್ವಲ್ಪ ಕಂಟಿಗೆಪ್ಪ. ದಿಸ್ ಇಸ್ ನಥಿಂಗ್ ಬಟ್ ಫೈರೋಫೋಬಿಯಾ. ಇಸ್ ಇಟ್? ಫೈರೋಫೋಬಿಯಾ ಅಂದ್ರೆ ಬೆಂಕಿ ಇದೆಯಲ್ಲ, ಬೆಂಕಿನ ಕಂಡ್ರೆ ಹೆದರೋ ಕಾಯಿಲೆ ಅಷ್ಟೇ. ಓಹೋ, ಇವ್ರ ಮನೆಯಲ್ಲಿ
ಯಾವುದಾದ್ರೂ ಬೆಂಕಿ ಉಪಕರಣಗಳಿವೆಯೇನು? ನೋ ಡಾಕ್ಟರ್, ಅಂಥದ್ದೇನಿಲ್ವಲ್ಲ. ಸಂಜು, ರಾಬರ್ಟ್ ಹ್ಯಾಕ್ ಕೊಲೆ ಆದ ಅಂತ ನಿನಗೆ ಜ್ಞಾಪಿಸ್ಕೊಳಕಾಗತ್ತಾ? ರಾಬರ್ಟ್ ಕ್ಯಾಂಡ್ರೆ ಯಾರ ಅಂಕಲ್? ಓಹೋ, ಮತ್ತೆ ಇದನ್ನ ಹ್ಯಾಕ್ ಕಂಡುಹಿಡಿಯೋದು? ಡಾಕ್ಟರ್ ಹರ್ಷ, ಸಂಜುನ ಈ ಕಾಯಿಲೆಗೆ ನಾನು ಹಿಪ್ನಾಟಿಕ್ ಟ್ರೀಟ್ಮೆಂಟ್ ಸಜೆಸ್ಟ್ ಮಾಡ್ತೀನಿ. ಹಿಪ್ನಾಟಿಕ್ ಟ್ರೀಟ್ಮೆಂಟ್ ಇಂದ ರಾಬರ್ಟ್ ಯಾರು ಅಂತಾನೆ ಗೊತ್ತಾಗುತ್ತೆ, ಕಾಯಿಲೆನೂ ವಾಸಿ ಆಗುತ್ತೆ. ಥ್ಯಾಂಕ್ ಯು ವೆರಿ ಮಚ್ ಡಾಕ್ಟರ್. ಥ್ಯಾಂಕ್ ಯು. ಮೂವತ್ತಕ್ಕೆ ಥಿಯೇಟರ್ ಹತ್ರ ಬಂದೆ, ಆದ್ರೆ ನೀವಿಬ್ರು ಪತ್ತೆ ಇಲ್ಲ. ಸಂಜೀವನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋದಕ್ಕೋಸ್ಕರ ಈ ನಾಟಕ ಮಾಡಿದೆ ಅಲ್ಲ? ಯು ಆರ್ ಕರೆಕ್ಟ್. ನೀನೀಗಲೂ ಒಪ್ಪೋದಾದ್ರೆ ಸಂಜುಗೆ ಹಿಪ್ನಾಟಿಕ್ ಟ್ರೀಟ್ಮೆಂಟ್ ಕೊಡಿಸ್ಬೋದು, ಬೇಗ ಕ್ಯೂರ್ ಆಗುತ್ತೆ. ಹಿಪ್ನಾಟಿಕ್ ಟ್ರೀಟ್ಮೆಂಟ್ ಕೊಡಕ್ ಹೋಗಿ ಸಂಜುವನ ಬಲಿ ಕೊಡೋದ್ಬೇಡ. ಸಂಜು ವಿಷಯದಲ್ಲಿ ನೀನಿಷ್ಟು ಮುಂದುವರೆದಿದ್ದೆ ತಪ್ಪು. ಯಾಕೋ ಹೀಗಾಡ್ತೀಯಾ? ನಿನಗೆ ಇಷ್ಟ ಇಲ್ಲ ಅಂತಂದ್ರೆ ಹುಡುಗನ್ ಹೀಗೆ ಬಿಟ್ಬಿಡ್ತೀನಿ. ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ನೀನ್ ಇಷ್ಟ ಮಾಡಿದ್ರೆ ಪುಣ್ಯ ಬರುತ್ತೆ. ಅದು ಪೈರೋಫೋಬಿಯಾ. ಹಾಗಂದ್ರೆ ಏನು? ಹಾಗಂದ್ರೆ ಬೆಂಕಿಗೆ ಹೆದರೋ ರೋಗಿಗಳನ್ನ ಈ ಹೆಸರಿನಿಂದ ಗುರುತಿಸ್ತಾರೆ. ರಾಬರ್ಟ್ ಕೊಲೆಗೆ ಯಾರ ಕಾರಣ ಅಂತ ಸಂಜು ಗೊತ್ತಾಗುತ್ತೆ. ಆಗ ನಿನ್ನ ಅಭಿಪ್ರಾಯದಲ್ಲಿ ರಾಬರ್ಟ್ದು ಆಕಸ್ಮಿಕ ಮರಣ ಅಲ್ಲ ಅಂತ ಆಯ್ತು? ಸರ್ಟನ್ಲಿ, ಇಟ್ಸ್ ಎ ಡೆಲಿಬರೇಟ್ ಕೋಲ್ಡ್ ಬ್ಲಡೆಡ್ ಮರ್ಡರ್. ಹೌ ಡು ಯು ಪ್ರೂವ್ ಇಟ್? ರಾಬರ್ಟ್ದು ಉದ್ದೇಶಪೂರ್ವಕವಾದ ಕೊಲೆ. ಕೊಲೆಗಾರ 2 ವರ್ಷ ಹಿಂದೆನೆ ದೇಶಾಂತರ ಹೋದ. ನಾನೊಂದು ವಿಷಯ ಹೇಳ? ಹೇಳು. ಚಿನ್ನಾರಿಗೌಡ ಕೊಲೆ ಮಾಡಲಿಲ್ಲ, ಕೊಲೆ ಮಾಡಿದ್ದು ನಾನು. ಆ ಹೊತ್ತು ಚಿನ್ನಾರಿ ಏನು, ನಮ್ಮನ್ನ ಭಯ ಪಡಬೇಡಿ, ರಾಬರ್ಟ್ಗೆ ನಾನ್ ಸರಿಯಾಗಿ ಬುದ್ಧಿ ಕಲಿಸಿ ಸಂಜುನ ಬಿಡಿಸ್ಕೊಂಡ್ ಬರ್ತೀನಿ ಅಂತ ಅಂದಾಗ ನನಗೆ ಅನುಮಾನ ಬಂತು. ಆ ಹೊತ್ತು ರಾಬರ್ಟ್ ನೆಲ ಕುರುಳಿದಾಗ ನನಗೆ ಭಯ ಶುರುವಾಯ್ತು. ಸಂಜುನ ಎತ್ಕೊಂಡ್ಬರಬೇಕು ಅನ್ನೋದು ಮರ್ತೋಯ್ತು. ಪಿಸ್ತೂಲ್ನ ಪಂಪ್ ಹೌಸ್ನಲ್ಲಿ ಹೂತಿಟ್ಟೆ, ಇವತ್ತವರೆಗೂ ತೆಗೆದಿಲ್ಲ. ಅದ್ ಸರಿ, ಈ ರಾಬರ್ಟ್ ಬಾಡಿನ ಯಾರು ಸುಟ್ಟಿದ್ದು? ರಾಬರ್ಟ್ ಸತ್ತ ಮೇಲೆ ಚಿನಾರಿ ಅವನನ್ನ ಕಬ್ಬನ ಗದ್ದೆಯಲ್ಲಿ ಸುಟ್ಟು ನನ್ನ ಉಳಿಸೋದಕ್ಕೋಸ್ಕರ ದೇಶಾಂತರ ಹೋಗಿರ್ಬೋದು. ಶ್ರೀಕಾಂತ್ ತಾನೇ ರಾಬರ್ಟ್ ಕೊಲೆ ಮಾಡಿದ್ರೆ ಪೇಪರ್ಗಳಲ್ಲಿ ಇದ್ರ ಬಗ್ಗೆ ಮಾಹಿತಿ ಇರಬೇಕಲ್ಲ. Thank you.
ರಾಜ್ಯಪಾಲ ರಾಬರ್ಟ್ ಬಾಡಿನ ಮೊದಲು ನೋಡಿದಾನೆ ಅಂತ ಇದೆ. ಸಂಜು ಕಾಯಿಲೆ ವಾಸಿ ಮಾಡಕ್ ಬಂದೆ, ಆದ್ರೆ ಅದರ ಹಿಂದೆ ಒಂದು ರಹಸ್ಯಾನೇ ಅಡಗಿದೆ. ಹಲೋ ಡಾಕ್ಟರ್, ಯಾಕೆಷ್ಟು ಲೇಟ್? ಐ ಆಮ್ ಸಾರಿ, ಸ್ವಲ್ಪ ಲೇಟ್ ಆಯ್ತು. ಇಟ್ಸ್ ಆಲ್ ರೈಟ್, ಪರವಾಗಿಲ್ಲ. ಬೈದು ಬಾಯ್. ಏನಿದು ಮೈನಾ ಹಕ್ಕಿ, ನಿಮ್ಗೆ ಇಷ್ಟ ಆಯ್ತಾ? ಯಸ್, ಐ ಲೈಕ್ ಇಟ್. ಹಾಗಾದ್ರೆ ಇದನ್ನ ಬೆಂಗಳೂರಿಂದ ನನಗೋಸ್ಕರ ತಂದ್ರ? ಇದನ್ನ ತಂದ ಉದ್ದೇಶ ಸಂಜುಗೆ ಆಡ್ಕೊಳ್ಳೋದಕ್ಕೆ ಕಂಪ್ಲೇನ್ ಅಷ್ಟೇ. ಇಟ್ಸ್ ಎ ಸಿಂಪಲ್ ಗಿಫ್ಟ್ ಫಾರ್ ಹಿಮ್. ಹರ್ಷ, ಐ ಆಮ್ ಸಾರಿ ಡಾಕ್ಟರ್. ಈ ಗಿಫ್ಟ್ ಸಂಜು ಬೇಡ. ಯಾಕೆ? ನವನೀತ ಇದಕ್ಕೆ ಒಪ್ಪಲ್ಲ. ನೀವು ನಿಮ್ ಹೆಂಡತಿನ ಒಪ್ಪಿಸ್ಲೇಬೇಕು. ಸಂಜು ಟ್ರೀಟ್ಮೆಂಟ್ಗೆ ತುಂಬಾ ಅವಶ್ಯಕ. ಐ ವಿಲ್ ಟ್ರೈ. ಥ್ಯಾಂಕ್ ಯು. ರಾಯರ್ ಕುದುರೆ ಎಲ್ಲೋಯ್ತದೆ? ಕುಸಾಕಿರಣಕ್ಕೋಯ್ತದ? ಸಂಜು ಅಂಕಲ್ ನೋಡು, ಏನ್ ತಂದಿದ್ದೀನಿ? ಮೈನಾ ಬರಡಿ ಫ್ರೆಂಡ್ ಮಾಡ್ಕೋತೀಯಾ? ಗುಡ್. ಡಾಕ್ಟರ್, ನೀವು ಹೇಳಿದ ನಿಜ, ಸಂಜು ವರ್ತನೆ ಎಷ್ಟೋ ಚೇಂಜ್ ಇದೆ. ಸಂಜು ನಿನಗೆ ಹೇಗೆ ಮಗನು ಹಾಗೆ ನನಗೂ ಮಗ. ಯಾಕೆ ಹಾರಾಡ್ತೀಯ? ಏನೋ ಹುಡುಗ ಆಟ ಆಡ್ಕೊಳ್ಳಿ ಅಂತ ಗಿಫ್ಟ್ ಆಗ್ತಾನೆ ಕೊಟ್ಟಿರ್ಬೋದು. ಅದನ್ನ ಯಾರಾದ್ರೂ ಗಿಫ್ಟ್ ಅಂತಾರ? ಓ, ಹಾಗಾದ್ರೆ ನಿನ್ ಗಿಫ್ಟ್ ಅನ್ನೋದಕ್ಕೆ ಅರ್ಥ ಹೇಳ್ಕೊಡ್ಬೇಕು. ಆ ಮೈನಾ ಹಕ್ಕಿನ ಡಾಕ್ಟ್ರು ಸಂಜುಗೆ ಯಾಕೆ ತಂದ್ಕೊಡ್ಬೇಕು? ಯಾಕೆ ಅಂದ್ರೆ ಈ ಮನೆಯವರ ಪ್ರೀತಿ ವಿಶ್ವಾಸ ಕಟ್ಟು ಬಿದ್ದ ಹಾಗೆ ಮಾಡಿರ್ಬೋದು. ಹಾಗಂತ ಆ ಹಕ್ಕಿನ ಸಾಕೊಳ್ಳೋದಕ್ಕೆ ನಾವೇನ್ ಹಕ್ಕಿ ಪಕ್ಕಿ ಜನರಲ್ಲ. ವಿಲ್ ಯು ಸ್ಟಾಪ್ ದಿಸ್ ಆರ್ಗ್ಯುಮೆಂಟ್? ಡ್ಯಾಮ್ ಇಟ್. ನವನೀತ, ಡಾಕ್ಟರ್ ಉಷಾ ಕೇಳೋದು ಗೆಸ್ಟ್, ಅವ್ರ ಗೌರವ ಮಾಡಕ್ ನಂಗೆ ಇಷ್ಟ ಇಲ್ಲ.
ಶಿವ ಶಿವ ನವನೀತ, ಇವತ್ತು ಹರ್ಷ ಪ್ರಜಾವಾಣಿ ಪೇಪರ್ ಆಫೀಸ್ ಹತ್ರ ಬಂದು ನಿಂತಿದ್ದ. ನಾನು ಅವನ್ ಮೀಟ್ ಮಾಡಿದೆ. ಬಹುಶಃ ಪೇಪರ್ ಕಟಿಂಗ್ಸ್ ನ ಕಲೆಕ್ಟ್ ಮಾಡಿ ಇಟ್ಟಿರ್ಬೇಕು. ಹರ್ಷ ಡೋಂಟ್ ವರಿ, ಅದನ್ನೆಲ್ಲ ನಾನು ನೋಡ್ಕೊಳ್ತೇನೆ. ಸರಿ, ಹಾಗಾದ್ರೆ ಮೇಕ್ನಾದ ವಿಷಯಗಳಲ್ಲಿ ನಾನು ಅವನ್ ಅಬ್ಸರ್ವ್ ಮಾಡ್ತಾ ಇರ್ತೀನಿ. ಅಷ್ಟು ಒಳಗಾಗಿ ನೀನ್ ಆ ಕಟಿಂಗ್ಸ್ ನೆಲ್ಲ ಕಲೆಕ್ಟ್ ಮಾಡಿ ಇಟ್ಬಿಡು. ಓಕೆ. ಮನೆ ಹಿರಿಯರ್ನ ಅಂದ್ರೆ ನಿಮ್ಮ ಅತ್ತೆಯವ್ರನ್ನ. ಅದಕ್ಕೂ ಮುಂಚೆ ನನ್ನ ಮಾತು ಕೇಳಬೇಕಾಗಿತ್ತು. ನಿಮ್ ಮಾತಿನ ಧಾಟಿ ನೋಡಿದ್ರೆ ಆರೋಪಗಳು ದೊಡ್ಡ ಪಟ್ಟಿನೇ ಇರೋ ಹಾಗಿದೆ. ನಿನ್ನೆ ನೀವು ಪೇಪರ್ ಆಫೀಸ್ಗೆ ಹೋಗಿದ್ದು ನಿಜ ತಾನೇ? ನಾನು ಪೇಪರ್ ಆಫೀಸ್ಗೆ ಹೋಗೋದಕ್ಕೂ ನಿಮ್ ಪರ್ಮಿಷನ್ ಬೇಕು ಅಂತ ಗೊತ್ತಿರಲಿಲ್ಲ. ನಾನು ಕೇಳಿದ್ದು ಕಾರಣ ಪರ್ಮಿಷನ್ ಬಗ್ಗೆ ಅಲ್ಲ. ವೃಥಾ ಕೂದಲು ಸೀಳೋ ಕೆಲಸ ಮಾಡೋದ್ರಿಂದ ಪ್ರಯೋಜನ ಇಲ್ಲ ಮೇಡಮ್. ಪೇಪರ್ ಆಫೀಸ್ ಯಾಕೆ ಹೋಗಿದ್ದು ಅಂತಂದ್ರೆ ರಾಬರ್ಟ್ ಸತ್ ಬಗ್ಗೆ ಕೆಲವು ವಿಷಯ ತಿಳ್ಕೊಳ್ಳೋದಕ್ಕೆ. ಯಾಕೆ ಅಂತೀರಾ? ಸಂಜಯನ್ ಕಾಯಿಲೆ ಕಾರಣ ತಿಳ್ಕೊಂಡು ವಾಸಿ ಮಾಡೋದಕ್ಕೆ. ನಾನು ನಿಮ್ ರೂಮ್ ಕ್ಲೀನ್ ಮಾಡಬೇಕಾದ್ರೆ ಈ ಪೇಪರ್ ಕಟಿಂಗ್ಸ್ ಎಲ್ಲ ಸಿಕ್ತು. ಅಂಕಲ್, ಅಂಕಲ್, ಮೈನಾ ಬಾಡಿ ಗಾನ್. ಹೌದಾ ಡಾಕ್ಟರ್? ನೀವು ಮಾಡ್ತಾ ಇರೋ ಒಂದೊಂದು ಕೆಲಸನೂ ನನಗೆ ಹಿಡಿಸ್ತಾ ಇಲ್ಲ. ಇದರಿಂದ ಸಂಜೆಗೆ ಏನು ಒಳ್ಳೇದಾಗಲ್ಲ. ನೀವಾ? ಅಂತೂ ನನ್ನ ಹಾಡನ್ನ ಕತ್ ಕೇಳೋಕ್ ಶುರು ಮಾಡ್ಬಿಟ್ರಿ. ನಾನೇನೋ ಹಾಡ್ ಕತ್ ಕೇಳಿಸ್ಕೊಂಡೆ, ನೀವು ನನ್ನ ಹಾಡೇ ಕದ್ ಬಿಟ್ಟಿದ್ದೀರಲ್ಲ. ಅದೇನು ಗೊತ್ತಿಲ್ಲ, ಆ ಲಿರಿಕ್ಸ್ ಮಾತ್ರ ನನ್ನ ತಲೆಯಲ್ಲಿ ಹಾಗೇ ನಿಂತ್ಬಿಟ್ಟಿದೆ. ಬರೀ ಹಾಡೇನಾ ಅಥವಾ ಇನ್ನು ಏನಾದ್ರೂ? ಹೋಗಿ ಪರವಾಗಿಲ್ಲ ಹೇಳು. ಲೆಟ್ ಮೀ ಹ್ಯಾವ್ ದಿ ಪ್ಲೆಜರ್ ಆಫ್ ಹಿಯರಿಂಗ್ ಇಟ್. ನಾನು ಹೇಳು. ನಿಜ ಹೇಳ್ಬೇಕು ಅಂದ್ರೆ ಹಗಲು ಇರುಳು ನನ್ನ ಕಣ್ಣಲ್ಲಿ ನಿಮ್ ರೂಪು, ನನ್ನ ಕಿವಿನಲ್ಲಿ ನಿಮ್ ಮಾತು, ನನ್ನ ಹೃದಯದಲ್ಲಿ ಸದಾ ನೀವೇ ತುಂಬಿಕೊಂಡಿದ್ದೀರಿ. ಇಸ್ ಇಟ್? ಏನಪ್ಪ ಸಂಜು ವಿಷಯ ಮಾತಾಡ್ತಾ ಇದ್ದೀರಾ? ಇಲ್ಲ ಮಂಜು ವಿಷಯ. ಅಂದಾಗೆ ನಿನ್ನಲ್ಲಿ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕು ಅಂತ ಇದ್ದೀನಿ. ಏನ್ ದೊಡ್ಡವ? ನೀನು ಮಂಜುನ ಮದುವೆ ಮಾಡ್ಕೊಳಕ್ ಒಪ್ಕೊಳ್ಳೋದಾದ್ರೆ. ದೊಡ್ಡವ, ನಾನು ಇಲ್ಲಿಗೆ ಹೆಣ್ಣು ಹುಡುಕೊಂಡು ಬರ್ಲಿಲ್ಲ. ನೀನ್ ಹುಡ್ಕೊಂಡು ಬರ್ಲಿಲ್ಲಪ್ಪ, ಅದೇ ನೀನ್ ಹುಡ್ಕೊಂಡು ಬಂದಿದೆ. ಇದಕ್ಕೆ ದೈವ ಸಂಕಲ್ಪ ಅನ್ನೋದು. ಸಂಜು ಚಿಕಿತ್ಸೆ ಮುಗಿಯೋ ತನಕ ಈ ಮದುವೆ ವಿಷಯ ಬೇಡ ದೊಡ್ಡವ. ಅದಾದ್ಮೇಲಾದ್ರೂ ಮಂಜು ಮದುವೆ ವಿಷಯ ಮರೆಯಲ್ಲ ತಾನೆ? ಮಂಜುನ ಈ ಜನ್ಮದಲ್ಲಿ ಮರೆಯಲ್ಲ ದೊಡ್ಡವ. ಯಾರಾದರೇನು ನೀನಾದರೇನು ಪ್ರೇಮಿಗೆ ಪ್ರೇಮ ಫಲ. ಏನ್ ಮಂಜು, ತುಂಬಾ ಖುಷಿಯಾಗಿರೋ ಕಾಣುತ್ತೆ. ಖುಷಿಯಾಗಿರ್ಬೇಕು ಅಂತಲೇ ನಿಮ್ ಜೊತೆ ಪಿಕ್ನಿಕ್ ಬಂದಿರೋದು. ಅಂದ್ರೆ ನನ್ನ ಕಂಪನಿ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಅಂತ ಆಯ್ತು. ಎಷ್ಟ್ ಸಲ ಬಾಯ್ ಬಿಟ್ಟು ಹೇಳೋದು? ಮೊದಲನೇ ಸಲ ಸ್ವಿಮ್ಮಿಂಗ್ ಪೂಲ್ ಹತ್ರ ನಿಮ್ಮನ್ನ ನೋಡಿದಾಗಲೇ. Thank you.
ಬೇಡ ಮಂಜು, ಧೈರ್ಯವಾಗಿ ಹೇಳು. ನಾನಿದ್ದೀನಿ. ರಾಬರ್ಟ್ ಕೊಂದವ್ರು ಯಾರು ಹೇಳು ಮಂಜು. ಹ್ಯಾವ್ ಕಾನ್ಫಿಡೆನ್ಸ್ ಇನ್ ಮೀ. ಒಂದಿನ ನಮ್ಮ ತೋಟದಲ್ಲಿ ಪುಸ್ತಕ ಓದ್ತಾ ಕೂತಿದೆ. Yeah.
ಹಸಬ್ಬನ್ ರಾಬರ್ಟ್ ಮೇಲೆ ಸೇಡ್ ತೀರಿಸ್ಕೋಬೇಕು ಅಂತ ನಿರ್ಧಾರ ಮಾಡಿದೆ. ರಾಬರ್ಟ್ ಸಂಜುನ ಕಿಡ್ನಾಪ್ ಮಾಡಿದ ದಿನ ಸರಿಯಾದ ದಿನ ಅಂತ ಪಿಸ್ತೂಲ್ ತಗೊಂಡು ಹೊರಟೆ. ಮಂಜುಳ ಕೊಲೆ ಮಾಡಿದಾಳ, ಶ್ರೀಕಾಂತನು ಕೊಲೆ ಮಾಡಿದ್ದೇನೆ ಅಂದ. ಹಾಗಾದ್ರೆ ಕೊಲೆ ಮಾಡಿದ್ಯಾರು? ಇನ್ನು ಉದಾಸೀನ ಮಾಡಿ ಪ್ರಯೋಜನ ಇಲ್ಲ. ನನ್ನ ಮಾತು ಕೇಳು, ಇವತ್ತೇ ಅಲಾರ್ ಒಂದು ಕಾಗದ ಬರಿ. ವಿ ಹ್ಯಾವ್ ಟು ಡಿಸೈಡ್. ಅದ್ರ ಬಗ್ಗೆ ನೀನೇನು ತಲೆ ಹಚ್ಕೋಬೇಡ, ಅದೇನು ಅಂತ ಪ್ರಾಬ್ಲಮ್ ಆಗಲ್ಲ. ನಾಳೆನೆ ನಾನು ಲಾಯರ್ ಮೀಟ್ ಮಾಡ್ತೀನಿ. ತಗತ್ತೀಯ? ಹ್ಮ್. ಪಿಕ್ನಿಕ್ ಮುಗಿಸ್ಕೊಂಬಂದ್ರು ಒಂದು ಕಾಣಿಸುತ್ತೆ. ಶ್ರೀಕಾಂತ, ಜೋಡಿ ಬಹಳ ಚೆನ್ನಾಗಿದೆ ಅಲ್ಲ? ಹೇಗಿತ್ತು ಪಿಕ್ನಿಕ್? ಚೆನ್ನಾಗಿ ಇರ್ಬೇಕಲ್ಲ ಜೋಡಿ ಆಗೋದ ಮೇಲೆ. ನಾಚಿಕೆ ಬೇರೆ ನಾಚಿಕೆ. ಡಾಕ್ಟರ್, ನಮ್ಮ ಮಾಮ ಜಾಗಕ್ಕೆ ಹೋಗೋಣ. ಕಮ ಇನ್ನೇ ನಲ್ಲೇ ನೋಡ್ತಾ ಇದ್ದೀರಿ. ಡಾಕ್ಟರ್ ಹರ್ಷ, ಈಗ ನಾವಿಬ್ರು ಫ್ರೆಂಡ್ಸ್ ಆಗ್ಬಿಟ್ಟಿದ್ದೀವಿ. ಓಪನ್ ಬುಕ್ ಹಾಗೆ, ಬಿಚ್ಚಿದ ಪುಸ್ತಕದ ಹಾಗೆ ನಮ್ಮಿಬ್ಬರ ಮನಸ್ಸನ್ನು ಬಿಚ್ಚಿ ಮಾತಾಡೋಣ. ಡಾಕ್ಟರ್, ನೀವು ನನ್ನ ಶೆಟ್ಕ ಹಾಕ್ಬೇಕು ಅಂತ ನನಗೆ ಆಸೆ. ವಾಟ್ ಯು ಸೇ? ಆದ್ರೆ ನಾನಿನ್ನು ಮದುವೆ ಬಗ್ಗೆ ಯೋಚನೆ ಮಾಡಿಲ್ಲ. ಮೊದಲೇ ನಿರುದ್ಯೋಗಿ, ಅದು ಅಲ್ಲದೆ ರಿಟೈರ್ಡ್ ಹೈಸ್ಕೂಲ್ ಹೆಡ್ ಮಾಸ್ಟರ್ ಮಗ. ನಿಮ್ಮ ಮನೆ ಹುಡುಗಿಗೆ ಸ್ನೋ ಪೌಡರ್ ತಕ್ಕೊಡೋಷ್ಟು ಯೋಗ್ಯತೆ ಕೂಡ ನನಗಿಲ್ಲ. ಮಂಜುಗೆ ನಾಳೆಯಿಂದಾನೇ ಶೃಂಗಾರ ಕಮ್ಮಿ ಮಾಡ್ಕೊ ಅಂತ ಹೇಳ್ಬಿಡ್ತೀನಿ. ನಾನು ತಮಾಷೆ ಮಾಡ್ತಿಲ್ಲ ಮಲೇಶ್ ಕೊಡ್ರೆ. ಡಾಕ್ಟರ್, ನಿಮಗೆ ಕೆಲಸ ಬೇಕಾದ್ರೆ ನಾಳೆನೆ ಕೊಡಿಸ್ತೀನಿ. ರಿಗಾರ್ಡಿಂಗ್ ಮನಿ, ನಿಮ್ಮ ಖರ್ಚಿಗೆ ಎಷ್ಟು ಬೇಕೋ ಅಷ್ಟು ನಾನು ಕೊಡ್ತೀನಿ. ನೀವು ಕೊಡೋಕೆ ರೆಡಿ ಇದ್ರು ತಗೊಳಕ್ ನಾನು ರೆಡಿ ಇರ್ಬೇಕಲ್ಲ. ಗುಡ್, ದಟ್ಸ್ ವೆರಿ ಗುಡ್. ಆದರೂ ನಮ್ಮ ದೊಡ್ಡಮ್ಮ ಈ ಮದುವೆ ಬಗ್ಗೆ ನಿಮ್ಮ ಹತ್ರ ಆಗಲೇ ಮಾತಾಡಿರ್ಬೇಕಲ್ಲ. ನಾನು ಕೊಟ್ಟ ರಿಪ್ಲೈ ಬಗ್ಗೆನೂ ನಿಮಗೆ ಗೊತ್ತಿರ್ಬೇಕಲ್ಲ. ನಮ್ಮ ನವನೀತನ ಕೂಡ ನಿಮ್ಮನ್ನೇ ಮನೆಯಾಳಿಯ ಮಾಡ್ಕೋಬೇಕು ಅಂತ ತುಂಬಾ ಆಸೆ. ಆದ್ರೂ ಈ ಸಂಜು ಚಿನ್ನಾರಿಗೌಡ, ಸಂಜು ಚಿನ್ನಾರಿಗೌಡರ ಬಗ್ಗೆ ನಿಜವಾಗಿ ನಡೆದ ಸಂಗತಿ ನಾನ್ ನಿಮಗೆ ಹೇಳ್ತೀನಿ. ಡಾಕ್ಟರ್, ಎರಡು ವರ್ಷಗಳ ಹಿಂದಿನ ಮಾತು. ಆ ದಿವಸ ರಾತ್ರಿ ನಮ್ಮಣ್ಣ ಚಿನ್ನಾರಿಗೌಡ, ನೀವ್ಯಾರು ಬರಬೇಡಿ, ಆ ರಾಬರ್ಟ್ ನಾನು ನೋಡ್ಕೊಳ್ತೀನಿ ಅಂತ ಹೇಳಿ 200,000 ರೂಪಾಯಿ ತಗೊಂಡು ಹೋದ. ನಮ್ಮ ಮನತನದ ಗೌರವನ ಮಣ್ಣು ಪಾಲು ಮಾಡೋದಕ್ಕೆ ಸಿದ್ಧನಾಗಿದ್ದ ರಾಬರ್ಟ್ ನನ್ನ ಮೈ ಉರಿದೋಯ್ತು. ನಮ್ಮ ಉಷಾ ಕಿರಣದ ಕೀರ್ ಗೌರವಕ್ಕೋಸ್ಕರ ತನ್ನ ಸರ್ವಸ್ವವನ್ನು ತ್ಯಾಗ ಮಾಡೋ ಸಿದ್ಧನಾಗಿದ್ದ ಚಿನ್ನಾರಿ ಅಂಥವನೋಗಿ ಎಕ್ಕಚ್ಚಿತ್ತ ರಾಬರ್ಟ್ ಹತ್ರ ಏನಾಗೋದೆ ನನ್ನ ಮನಸ್ಸೊಪ್ಪಲಿಲ್ಲ. ಯಾರಿಗೂ ತಿಳಿದಾಗೆ ನನ್ನ ರಿವಾಲ್ವರ್ ತಗೊಂಡು ಅವನ್ನ ಫಾಲೋ ಮಾಡಿದೆ. ರಾಬರ್ಟ್ ಸತ್ತೋ ದಿವಸದಿಂದಲೇ ನನ್ನ ಮನಸ್ಸಿನ ಶಾಂತಿ ಕೆಟ್ಟೋಯ್ತು. ಆ ಶಾಂತಿ ನೋಡಿಕೊಂಡು ಇಲ್ಲಿಗೆ ಬಂದು
ಆಗ ಕುಡಿಯೋಕೆ ಶುರು ಮಾಡಿಬಿಟ್ಟೆ. ಮೂವರು ಕೊಲೆ ಮಾಡಿದ್ದಾರೆ, ಇದರ ಹಿಂದೆ ಏನೋ ರಹಸ್ಯ ಅಡಗಿದೆ. ಇವತ್ತು ರಾತ್ರಿನೇ ಕಂಡುಹಿಡಿಬೇಕು. ನಾನು ಅಲ್ಲಿ ನೋಡೋದ್ರಲ್ಲ ಅವ್ರ್ಯಾರು ನನ್ಗೇನ್ ಗೊತ್ತು ಮಿಸ್ಟರ್ ನಾಗ್ಪಾಲ್, ನೀವು ಸುಳ್ಳು ಹೇಳೋದ್ರಲ್ಲಿ ನಿಶ್ಚಿಂದ್ರು. ಯಾವ ಆಧಾರ ಇಟ್ಕೊಂಡು ಈ ಮಾತು ನನ್ನ ಮೇಲೆ ಹೊರಿಸಿದ್ರಾ ಡಾಕ್ಟರ್? ನೀವು ನನಗೆ ಮೊದಲ ದಿನ ಸಿಕ್ಕಿದಾಗ ಏನೇನೋ ವಿಷಯ ಹೇಳಿದ್ರಿ, ಆದ್ರೆ ಕೊಲೆ ಆದ್ರ ಬಟ್ನ ನೀವು ಮೊದಲು ನೋಡಿದ್ರು ಅಂತ ಹೇಳಿಲ್ಲ. ನಿಮ್ಮ ವ್ಯಂಗ್ಯದ ಮಾತಿನ ದಾಟಿ ನೋಡಿದ್ರೆ ನೋಡ್ಬೇಕಾದ್ಯೇನಿಲ್ಲ ಮಿಸ್ಟರ್ ನಾಗ್ಪಾಲ್, ನೀವೆಲ್ಲ ಮಾಡಿದ್ದಾಗಿದೆ. ಡಾಕ್ಟ್ರೆ ಡಾಕ್ಟರ್ ನಮ್ಮ ಮಕ್ಕಳೇ ಯಾಕಪ್ಪ ಇಷ್ಟೊಂದು ಇಳ್ದೋಗ್ಬಿಟ್ಟಿದ್ಯಲ್ಲ? ತಲೆ ಮರೆಸ್ಕೊಂಡಲ್ಲಿತ್ತಿರೋ ನನಗೆ ಹೊತ್ತೊತ್ತಿಗೆ ಅನ್ನ ನೀರು ಎಲ್ಲವ ಸಿಕ್ಬೇಕು. ಹೋಗ್ತೀನಿ ಯಾಕಪ್ಪ ಬರ್ಲಿಲ್ಲ? ಅದ್ ನಿನಗೂ ಗೊತ್ತಿದೆಯಲ್ವ, ಪೊಲೀಸ್ನವ್ರಿಗೆ ಕಣ್ತಪ್ಪಿಸ್ ಬರ್ಬೇಕಾದ್ರೆ ಎಷ್ಟು ಕಷ್ಟ ಇದೆ ಅಂತ. ಆದ್ರೂ ತಾಯಿ ಅನ್ನೋ ಒಂದು ಮಮತೆ ಎಷ್ಟೇ ಕಷ್ಟವಾದ್ರೂ ನೀನ್ ನೋಡ್ಬೇಕು ಅಂತ ಇಲ್ಲಿ ಹೇಳ್ಕೊಂಡು ಬಂದಿದ್ದೇವ. ನಾನು ಹೆಚ್ಚು ತಿಳಿದ್ರೆ ಚೆನ್ನಾಗಿರೋದಿಲ್ಲ, ಮುಂದಿನ ತಿಂಗಳು ಬಂದು ನೋಡ್ತೀನಿ. ಏನ್ ಬೇಕಾಗಿತ್ತು? ಸುಮ್ಮನೆ ಹೀಗೆ ವಾಕಿಂಗ್ ಬಂದಿತ್ತು, ಹೋಗೋಣ. ಕತ್ಲೆ ಒಳಗೆ ಒಳ್ಳೆ ಬೆಳಕಿನ ಹುಳ ಪಳ್ ಪಳ್ ಅಂದಾಗ ಎವರೆಡಿ ಬ್ಯಾಟ್ರಿ ತಗೊಂಡು ರೆಡಿಯಾಗಿ ಬಂದು ಬಿಟ್ಟಿದ್ರಲ್ಲ ಹುಡ್ಕೋಕೆ. ಏನ್ ವಿಷಯ ನಂದಿರ್ಲಿ, ನೀವೇನ್ ಕಂಡಿಡಿಯಕ್ ಬಂದ್ರಿ? ಕಂಡಿಡಿಯೋದೇನ್ ಬಂತು? ಇವತ್ ಸಿಕ್ಕಿದ್ದ ಆಪರ್ಚುನಿಟಿ ಅನ್ಯಾಯ ಮಿಸ್ ಆಗೋಯ್ತು. ಚಿನಾರೇಗೌಡರು ಬಂದಿದ್ರು, ಫೋಟೋ ತೆಗಿಯೋಣ ಅಂತ ಕ್ಯಾಮರಾ ಫಿಕ್ಸ್ ಮಾಡಿದ್ದೆ, ಅಷ್ಟೊಳಗಾಗಿ ನೀವು ಬಂದ್ರಿ. ಕೈಗೆ ಸಿಕ್ಕಿದ್ದು ತುತ್ತು ಬಾಯಿಗಿಲ್ದಾಗಾಯ್ತು. ನನ್ನ ಹಾಗೆ ನೀವು ಒನ್ನಿ ಅದಿರ್ಲಿ, ಫೋಟೋ ತೆಗಿ ಒಳ್ಳೆ ಆಪರ್ಚುನಿಟಿ ಮಿಸ್ ಆಗೋಯ್ತಲ್ಲ. ಐ ಸಾರಿ ಶಿವ. ಶಿವ ಇದು ಮಿಸ್ ಆಗೋದ್ರೇನ್ ಶಿವ? ಬೇಕಾದಷ್ಟು ಫೋಟೋ ತೆಗೆದು ಇಟ್ಟಿದ್ದೀನಿ, ತೋರಿಸ್ತೀನಿ. ಅಂತೂ ನೀವು ನನಗೆ ಸಿಕ್ಕಿದ್ದು ನನ್ನ ಭುಜಕ್ಕೆ ಬಲಭುಜ ಸಿಕ್ಕಿದಾಗಾಯ್ತು ನೋಡಿ. ತೋರಿಸ್ತೀನಿ ಬನ್ನಿ. ನೀನಿರುವಾಗ ಫಾರಿನಿಸ್ಗೆ ಗೆಟ್ ಕಂಪ್ಲೀಟ್ ನೆಕ್ಸ್ಟ್ ಟೈಮ್ ಬರೋವಾಗ ಒಂದ್ ಎರಡು ಕೇಸ್ ಹಾಕೊಂಡು ಬರ್ತೀನಿ. ಕೇಳಿದ್ರ? ಅವತ್ತು ಚಿನಾರಿ ಗೌಡ್ರು ಈ ಟೇಪ್ ಪ್ರಕಾರ ನನ್ ಸಿಕ್ಕಾಕೊಂಡ್ರು, ಇವತ್ತು ಫೋಟೋಗ್ ಸಿಕ್ಕಾಕೋಬೇಕಾಗಿತ್ತು. ಮಿಸ್ ಆಯ್ತಲ್ಲ, ಹೋಗ್ಲಿ ಬಿಡಿ. ಯಾವತ್ತಾದ್ರೂ ಎಂದಾದ್ರೂ ABC ಡೈರೆಕ್ಟರ್ ಕೈಗೆ ಸಿಕ್ಕಾಕೊಳ್ಳೇಬೇಕು. ಎಲ್ಲಿ ಹೋಗ್ತಾರೆ? ಶಿವ ಶಿವ. ಪ್ಲೀಸ್ ನವಿತಾ, ಬಹಳ ಇಂಟ್ರೆಸ್ಟಿಂಗ್ ಇದೆ, ಪ್ಲೀಸ್ ಪ್ಲೀಸ್. ಬಾತ್ರೂಮ್ ಹೊರಟು ಬಿಡ್ತೀನಿ. ಡೋ
ಮೊದಲು ಅವನ್ನೇ ಮುಗಿಸ್ತೇನೆ. ಎಲ್ಲರನ್ನೂ ಸಾಯಿಸ್ಬಿಡ್ತೀನಿ. ನಾನು ಹೇಳ್ದ ಕೇಳ್ತಾ ಇದ್ರೆ ಮೊದಲು ನಿನ್ ಗಂಡನ್ ಕೊಲ್ತೀನಿ, ಆಮೇಲೆ ನಿನ್ ಕೊಲ್ತೀನಿ. ಡೋಂಟ್ ಕಿಲ್ ಮೈ ಹಸ್ಬೆಂಡ್. ಅವ್ರಿಗೋಸ್ಕರ ನಾ ಏನ್ ಬೇಕಾದ್ರೂ ಮಾಡ್ತೇನೆ. ಗುಡ್. ಮೊದಲು ಹರ್ಷನ್ ದಾರಿ ತಪ್ಪಿಸೋದು ನಿನಗೆ ಸೇರುತ್ತೆ. ಓಕೆ ಓಕೆ. ಸಿನಾನಿ ಬಂದಿದ್ದ ಬಹಳ ಡೇಂಜರ್ ಮನುಷ್ಯ. ಅವನು ಹೇಳಿದಾಗ ನೀನು ಕೇಳದೆ ಹೋದ್ರೆ ಅವನು ನನ್ನ ಕೆಲಸ ನಾನು ಮಾಡ್ತೀನಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಏನ್ ಸೊಳ್ಳೆ ಸಮಾಚಾರ? ಸಮಾಚಾರ ಇಲ್ಲ ಸರ್. ಸರ್, ಬಹಳ ದಿವಸದಿಂದ ಒಂದ್ ಆಸೆ ಸರ್. ಏನಪ್ಪ? ನಿಮ್ಮ ಆಟ ನೋಡಿ ನೋಡಿ ಈ ಆಟ ನಿಮ್ ಜೊತೆಲಿ ಆಡ್ಬೇಕು ಅಂತ ಬಹಳ ಆಸೆ ಸರ್. ಮನೇಲಿ ಯಾರು ಇಲ್ವಾ? ಮನೇಲಿ ಯಾರಿಲ್ಲ ಸರ್. ಮುಂಜಿನಪ್ಪರು ರಮೇಶ್ ಅಣ್ಣನ ಜೊತೆ ಸಿನಿಮಾಗೆ ಹೋಗೋರೆ. ದೊಡ್ಡ ಯಜಮಾನರು ಶ್ರೀಕಾಂತಪ್ಪರು ಮಂಡ್ಯಕ್ಕೆ ಹೋಗೋರೆ. ದೊಡ್ಡವರು ಗುಡಿಗೆ ಹೋಗೋರೆ ಸರ್. ಸರ್, ಮನೇಲಿ ಯಾರಿಲ್ಲ ಸರ್. ದೊಡ್ಡ ಬಂದ್ ಮಾಡಿ ಸರ್, ಒಂದ್ ಆಟ ಆಡೇ ಬಿಡೋಣ ಸರ್. ನಾಲ್ಕು ಪಾಲ ಬಂದಿದ್ನ? ನಾಲ್ಕು ಪಾಲ ಇಲ್ಲ ಸರ್, ನಾನಿಲ್ಲ ಸರ್. ನಾನಿದ್ದೇನೆ, ನೀವಿದ್ದೀರಾ? ಬ್ಯಾಟ್ ಇದೆ ಸರ್, ಬಾಲ್ ಇದೆ ಸರ್. ಆಡೇ ಬಿಡೋಣ ಸರ್. ಆಗ್ಲಿ ಸರ್. ಆಗ್ಲಿ ಸರ್. ಗುಡ್ ಮಾರ್ನಿಂಗ್ ಸರ್. ಥ್ಯಾಂಕ್ ಯು ಸರ್. ಜಾಲಿಲೋ ಜಮ್ಖಾನ್ ಅಂತ ಜವೇ ಜಮೇಣ ಸರ್. ನಿಮ್ಮನ್ನ ಅಮ್ಮ ಕರಿತಾವ್ರೆ ಸರ್. ಯಾಕಂತೆ? ತಲೆನೋವಂತೆ ಸರ್, ಕರಿತಾವ್ರೆ. ಬನ್ನಿ ಒಳಗೆ. ರೂಮ್ ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದೆ. ಇದು ನನ್ನ ಪ್ರೈವೇಟ್ ರೂಮ್. ಈ ಮಾತ್ರೆ ತಗೊಳ್ಳಿ, ತಲೆನೋವು ವಾಸಿ ಆಗುತ್ತೆ. ನೀವು ಬಂದ್ಮೇಲೆ ನನ್ನ ತಲೆನೋವೆಲ್ಲ ಹೊರಟು ಹೋಯ್ತು. ಸರಿ, ಹಾಗಿದ್ರೆ ನಾನು ಬರ್ಲಾ. ಸೊಳ್ಳೆನಾಗ ನನಗೋಸ್ಕರ ಕಾಯ್ತಿರ್ತಾನೆ. ಒಂದ್ ನಿಮಿಷ ಕುತ್ಕೊಳ್ಳಿ, ಈಗ ಬಂದ್ಬಿಟ್ಟೆ. Hey.
ನಾನು ನಿನ್ನಿಂದ ಇದನ್ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಐ ಆಮ್ ವೆರಿ ಸಾರಿ. ಹರ್ಷ ನಿಂತ್ಕೊಳ್ಳಿ. ಹರ್ಷ, ನೀವು ನನ್ನ ತಂಗಿ ಮಂಜುಳ ಮದುವೆ ಆಗಿ, ಆದ್ರೆ ನನ್ನ ನಿಮ್ಮ ಸಂಬಂಧ ಬರೀ ಮರಳು ಸರಪಣಿ ಬಂಧನವಾಗುತ್ತಷ್ಟೇ. ಬರ್ತೀನಿ, ಸ್ವಲ್ಪ ಕೆಲಸ ಇದೆ. ಹರ್ಷ, ನಿಮ್ಮ ಕೇಸ್ ಸುಲಭ ಆಗೋದಕ್ಕೆ ಕೀ ನನ್ನ ಹತ್ರ ಇದೆ. ನಿಮ್ ಮಾತಿನ ಮರ್ಮ ನನಗೆ ಅರ್ಥ ಆಗ್ಲಿಲ್ಲ. ವಾಟ್ ಡು ಯು ಮೀನ್ ಬೈ ದಟ್? ರಾಬರ್ಟ್ ನ ಕೊಲೆ ಮಾಡಿದ್ದು ಯಾರು ಅಂತ ಗೊತ್ತಾ ನಿಮಗೆ? ಯಾರು ಕೊಲೆ ಮಾಡಿದ್ದು? ನಮ್ಮ ಅತ್ತೆ ಗಿರಿಜವ್ವ. ನೋ, ಇಟ್ ಈಸ್ ಇಂಪಾಸಿಬಲ್. ಸುಳ್ಳಾದ್ರೆ ಅವ್ರನ್ನೇ ಹೋಗಿ ಕೇಳಿ. ದೊಡ್ಡವ್ವ, ನಾನೊಂದು ವಿಷಯ ಕೇಳಿದೆ, ನನ್ನ ಕೈಲಿ ಅದನ್ನ ನಂಬಕ್ಕೆ ಸಾಧ್ಯ ಆಗ್ತಿಲ್ಲ. ಏನಪ್ಪ ಅಂತಹದ್ದು? ರಾಬರ್ಟ್ ನ ನೀವೇ ಕೊಂದಿದ್ದು ಅಂತ ನನ್ನ ಸೊಸೆ ನವನೀತಾ ಹೇಳಿದ್ದಾರೆ. ಹೌದು. ಒಂದ್ ವೇಳೆ ಆ ಪಾಪಿ ರಾಬರ್ಟ್ ನ ನಾನೇ ಕೊಂದಿದ್ರು ಈಗ ತಪ್ಪೇನಪ್ಪ? ಆದ್ರೂ ನಿಮ್ಮಂತವರು ಬುದ್ಧಿ ಕೆಟ್ಟಾಗ ವಿವೇಕ ಕುಂದಾಗುತ್ತೆ ಅಂತಾರೆ, ಅದು ನೂರಕ್ಕೆ ನೂರು ಪಾಲು ಸತ್ಯ. ಅವತ್ತು ಆ ರಾಬರ್ಟ್ ನನ್ನ ಸಂಜೆಯನ್ನು ಹೊತ್ಕೊಂಡು ಹೋಗ್ತೀನ. ಈಗ ನೀನೇ ಹೇಳಪ್ಪ, ನನ್ನ ಮಗ ಚಿನ್ನಾರು ಮುಗಿಸ್ಕೊಳಕ್ಕೆ ನಾನು ಹಾಗೆ ಮಾಡಿದ ತಪ್ಪೆ? ಆಗಿದ್ದಾಗೋಯ್ತು, ಸಮಾಧಾನ ಮಾಡ್ಕೊಳ್ಳಿ ದೊಡ್ಡವ. ಯಾವ್ಯಾವ ಕಾಲಕ್ಕೆ ಏನಾಗ್ಬೇಕು ಅದಾಗೆ ಆಗುತ್ತೆ. ಮುಂದೆ ಆಗೋದನ್ನ ಯಾರ ತಾನೇ ಕಂಡಿದ್ದಾರೆ? ಒಂದ್ ಅರ್ಥದಲ್ಲಿ ನೀವ್ ಹೇಳೋದು ಸರಿನೇ ದೊಡ್ಡವ. ಹರ್ಷ, ನೀ ಭಾಷೆ ಕೊಟ್ಟು ನಂಬಿಕೆ ಉಳಿಸ್ಕೋತೀನಿ ಅನ್ನೋದಾದ್ರೆ ನಿಮಗೆ ಮುಖ್ಯವಾದ ವಿಷಯ ಹೇಳ್ತೀನಿ. ನನ್ ಮೇಲೆ ನಂಬಿಕೆ ಇಡಿ. ಅದೇನು ಅಂತ ಹೇಳಿ ದೊಡ್ಡವ? ಚಿನ್ನಾರಿ ಎರಡ್ ಮೂರು ತಿಂಗಳು ಒಂದೊಂದ್ಸರಿ ಇಲ್ಲಿಗೆ ಬಂದು ನಾನು ನೋಡ್ಕೊಂಡು ಹೋಗ್ತಾ ಇರ್ತಾನೆ. ಅವನ್ ಹಾಗ್ ಮಾಡದೆ ಹೋದ್ರೆ ಪೊಲೀಸ್ ನೋಡ್ಕೊಂಡು ಅವನ್ ಹಿಡ್ಕೊಂಡು ಹೋಗಿ ಜೈಲ್ ಹಾಕ್ಬಿಡ್ತಾರೆ. ಚಿನ್ನಾರಿ ಗೌಡ್ರು ನೆನ್ನೆ ರಾತ್ರಿ ಬಂದಾಗಿತ್ತು. ನೀನ್ ಯಾವಾಗ ನೋಡ್ದೆ? ಸಂಜೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ದೆ, ಆವಾಗ ನೋಡ್ದೆ. ನಿಮ್ ಮಧ್ಯೆ ನಾನೇಕೆ ಅಂತ ಹಾಗೆ ಹೊರಟೋದೆ. ಹಾಗಾದ್ರೆ ಇಲ್ಲಿ ಭಾಷೆ ಕೊಡಪ್ಪ, ಈ ಗುಡ್ ಟ್ರೆಟ್ ಮಾಡಲ್ಲ ಅಂತ. ನೀವೇನು ಯೋಚನೆ ಮಾಡ್ಬೇಡಿ ದೊಡ್ಡವ. ಒಂದು ಬೀಗಕ್ಕೆ ನಾಲ್ಕು ಬೀಗದ ಕೈಗಳು. ಪೇಪರ್ ಕಟಿಂಗ್ ಪ್ರಕಾರ ರಾಬರ್ಟ್ ಬಾಡಿಲಿ ಒಂದು ಬುಲೆಟ್ ಮಾರ್ಕೂ ಇಲ್ಲ, ಹೊಡೆದು ಗುರುತು ಗೊತ್ತಿಲ್ಲ. ಇವರ ಕತೆಗಳ ಹಿಂದೆ ಯಾರದೋ ಕೈವಾಡ ಇದೆ. ಇದು ಚಿನ್ನಾರಿಗೌಡ ಸೇದಿರುತ್ತಾನೆ? ಹೌದು, ಅವನು ಇಲ್ಲಿಗೆ ಬಂದಾಗ ಸೇದ್ ಹಾಕೋಗಿದ್ದು. ನಾ ಬರ್ತೀನಿ ದೊಡ್ಡವ. ಸೊಳ್ಳೆ ಸಾಂಬಾರ್ ನನಗು ಸಾಂಬಾರ್ ಮೇಲೆ ಚೆಲ್ಬೇಡ. ಶಿವ ಶಿವ ಸಾಕು, ಹೋಗ್ ಹೋಗ್. ಇದೇನೆಯ ಊಟ ಮಾಡೋದ್ ಬಿಟ್ಟು ಅಷ್ಟು ಸೀರಿಯಸ್ ಆಗಿ ಗೊತ್ತಿದ್ಯಾ? ಹಾಗೇನಿಲ್ಲ, ಈ ಕಾದಂಬರಿಯಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ. ನಿಜವಾದ ಅಪರಾಧಿ ಯಾರು ಅಂತ ಯೋಚನೆ ಮಾಡ್ತಿದ್ದೀನಿ. ಅದೇನು ಅನ್ನೋದು ಹೇಳು, ಸಾಧ್ಯವಾದ್ರೆ ನಾನು ಸಾಲ್ವ್ ಮಾಡ್ತೇನೆ. ಶಿವ ಶಿವ, ಒಂದು ಮನೆಯಲ್ಲಿ ಒಂದು ಕೊಲೆ ನಡೆದು ಹೋಗಿದೆ. ಕೊಲೆ ಮಾಡಿರೋ ವ್ಯಕ್ತಿ ಮನೆ ಬಿಟ್ಟು ಓಡ್ ಹೋಗಿದ್ದಾನೆ. ಶಿವ, ಇಂಟ್ರೆಸ್ಟಿಂಗ್. ಆಮೇಲೆ ಕೊಲೆ ಆಗ್ತಿರುವಾಗ ನೋಡಿರೋ ವ್ಯಕ್ತಿ ಈಗ ಹುಚ್ಚ ಆಗ್ಬಿಟ್ಟಿದ್ದಾನೆ. ಕೊಲೆ ನಾನೇ ಮಾಡಿದ್ದು ಅಂತ ಹೇಳ್ತಿದ್ದಾನೆ. ಸಂಜಯ್ನ ಇನ್ಸಿಡೆಂಟ್ಗೂ ಈ ಕಥೆಗೂ ಲಿಂಕ್ ಮಾಡೋದಕ್ಕೆ ಪ್ರಯತ್ನಿಸ್ತಾ ಇದ್ದೀರಾ? ನೋಡು, ನಾನು ಹೇಳಿದ್ದು ಈ ಕಾದಂಬರಿ ಸಮಸ್ಯೆ, ನಿಜವಾದ ಕೊಲೆಗಾರ ಯಾರು ಅಂತ. ಉತ್ತರ ನಾನು ಹೇಳ್ತೀನಿ, ಹುಚ್ಚಿನ ಟ್ರೀಟ್ ಮಾಡಿದ್ರೆ ಕೊಲೆ ಮಾಡಿದವರು ಯಾರು ಅಂತ ತಾನೇ ಗೊತ್ತಾಗುತ್ತೆ. ಯು ಆರ್ ಕರೆಕ್ಟ್.
ಸಂಜನ್ ಕರ್ಕೊಂಡು ಹೊರಟು ಬನ್ನಿ. ಓಕೆ, ಮೀಟ್ ಯು ಲೇಟರ್. ನನ್ನ ಒಳಮನಸ್ಸಿನ ಹತೋಟಿಯಲ್ಲಿರುತ್ತದೆ. ನಾನು ಕೇಳುವ ಪ್ರಶ್ನೆಗಳಿಗೆ ಉತ್ತರಿಸುತ್ತೀಯ. ಈಗ ನಾನು 1 2 3 ಎಂದ ತಕ್ಷಣ ನಿನ್ನ ಒಳಮನಸ್ಸು ನನ್ನ ಒಳಮನಸ್ಸಿನ ಹತೋಟಿಯಲ್ಲಿರುತ್ತದೆ. 1 2 3 ಎಷ್ಟು ವರ್ಷಗಳಿಂದ ಬೆಂಕಿಗೆ ಹೆದರುತ್ತಿದ್ದೀಯೇ? 2 ವರ್ಷಗಳಿಂದ. ಏಕೆ ಹೆದರುತ್ತಿದ್ದೀಯೇ ಹೇಳು. ಬೆಂಕಿಯಲ್ಲಿ ದೇಹ ಉರಿಯುವುದನ್ನು ನೋಡಿದೆ. ಹೇಳು, ಮುಂದೆ ಹೇಳು. ಅವತ್ ನಾವೆಲ್ಲ ಆಡ್ತಿದ್ವಿ ರಮೇಶ್ ಅಂಕಲ್ ಜೊತೆ ಟೇಪ್ ರೆಕಾರ್ಡ್ ನಲ್ಲಿ ಹಾಡ್ ಕೇಳ್ತಾ ಕುಳ್ತಿದ್ವಿ. Ah!
ನೋಡಿದಾಗ ಅಜ್ಜಿ, ಡ್ಯಾಡಿ, ಮಮ್ಮಿ, ರಮೇಶ್ ಅಂಕಲ್, ಶ್ರೀಕಾಂತ್ ಅಂಕಲ್ ಎಲ್ಲ ಸುತ್ತ ನೋಡ್ತಾ ನಿಂತಿದ್ರು. ನಾನು ಒಂದು, ಎರಡು, ಮೂರು ಎಂದ ತಕ್ಷಣ ನಿನಗೆ ಪ್ರಜ್ಞೆಯು ಮತ್ತೆ ಬರುತ್ತದೆ. ನೀನು ಕಣ್ಣು ತೆರೆಯುತ್ತೀಯೇ? ಒನ್, ಟೂ, ತ್ರೀ. ಏ ಸಂಜು, ನಿನ್ ಭಯವೆಲ್ಲ ಹೊರಟೋಯ್ತು. ಯುವರ್ ಆಲ್ ರೈಟ್ ನೌ. ಸಂಜು, ಅಲ್ಲಿ ಇನ್ನೂ ಯಾರ್ಯಾರಿದ್ರು ಜ್ಞಾಪಕ ಮಾಡ್ಕೊ, ಚೆನ್ನಾಗಿ ಜ್ಞಾಪಕ ಮಾಡ್ಕೊಂಡು ಹೇಳು ಮತ್ತೆ. ಅಂಕಲ್, ಈಗ ನೆನಪಿಗೆ ಬರ್ತಾ ಇದೆ, ಇನ್ನೊಬ್ಬ ಅದ್ಯಾರು, ಅವನ ಹೆಸರು ಗೊತ್ತಿಲ್ಲ, ಕಪ್ಪು ಮುಸ್ಕ ಹಾಕೊಂಡಿದ್ದ. ನಡಿ ಹೋಗೋಣ. ಯು ವಿಲ್ ಬಿ ಆಲ್ ರೈಟ್ ಮಿಸ್ಟರ್ ಹರ್ಷ. ಇನ್ನೊಂದ್ಸಾರಿ ಹಿಪ್ನಾಟಿಕ್ ಟ್ರೀಟ್ಮೆಂಟ್ ಕೊಡಿಸಿದ್ರೆ ಸರಿ ಹೋಗ್ತಾನೆ, ಇನ್ನ ಬೆಂಕಿಗೆ ಹೆದರಲ್ಲ. ನೆಕ್ಸ್ಟ್ ಕರ್ಕೊಂಬನ್ನಿ. ಓಕೆ ಡಾಕ್ಟರ್. ಇನ್ಫ್ಯಾಕ್ಟ್ ನಾನ್ ಬಯಸಿದ್ದು ಅಷ್ಟೇ. ಥ್ಯಾಂಕ್ ಯು. ಸಂಜು, ಯಾರ ಫೋಟೋ ಅಂತ ಹೇಳ್ತೀಯಾ? ಯಾರದು? ನಮ್ ದೊಡ್ಡಪ್ಪ. ನಿಮ್ ದೊಡ್ಡಪ್ಪ ಅಂದ್ರೆ? ನಿಮ್ ಗೊತ್ತಿಲ್ವಾ, ಚಿನಾರಿಗೌಡ ಅಂತ ಅವ್ರ ಹೆಸರು. ಇನ್ನೊಂದು ಫೋಟೋ ಯಾರ್ದು? ರಾಬರ್ಟ್. ಸಂಜು, ರಾಬರ್ಟ್ ಹೆಣನ ಚಿನಾರಿಗೌಡರು ಬೆಂಕಿಗೆ ಹಾಕಿದ್ರ? ಅದ್ ನಂಗೆ ಗೊತ್ತಿಲ್ಲ ಅಂಕಲ್. ಹಾಗಾದ್ರೆ ಅವತ್ತು ನಾನು ಫಾಲೋ ಮಾಡಿದ ವ್ಯಕ್ತಿ ಅವನೇ ಇರ್ಬೇಕು. ಅಜ್ಜಿ, ಅಜ್ಜಿ. ಏನ್ ಮರಿ, ಬಹಳ ಖುಷಿಯಾಗಿ ಬಂದ್ಬಿಟ್ಟಿದ್ಯಲ್ಲ, ಕೇಳ್ದೆ ಕೇಳ್ದೆ ಅಂಕಲ್ ಜೊತೆ ಸಿಟಿಗೆ ಹೋಗ್ಬಿಟ್ಟು ಬಂದ್ಬಿಟ್ಯ? ನನ್ ಕಾಯಿಲೆ ವಾಸ ಆಯ್ತು ಅಂತ ಡಾಕ್ಟರ್ ಅಂದ್ರು. ಅಂಕಲ್ ನೀ ಕೇಳಿಬೇಕಾದ್ರೆ. ಸರಿ ಸರಿ ಮಲ್ಲೇಶ್ ಕೊಡ್ರೆ, ಇನ್ ಸಂಜು ಯಾವ ರೀತಿ ಭಯನೂ ಇಲ್ಲ, ಅವನಿಗೆ ಸಂಪೂರ್ಣವಾಗಿ ಗುಣವಾಗಿದ್ದಾನೆ. ಇಟ್ಸ್ ವೆರಿ ಮಿರಾಕಲ್. ನನ್ನ ಕಣ್ಣು ನಾನೇ ನಂಬಕ್ಕಾಗ್ತಾ ಇಲ್ಲ. ಉಷಾ ಕಿರಣದ ವಂಶ ಜ್ಯೋತಿನ ಕಾಂತಿಪೂರ್ಣವಾಗಿ ಬೆಳಗುವಾಗ ಮಾಡ್ಬಿಟ್ರಿ. ಐ ಆಮ್ ರಿಯಲಿ ವೆರಿ ಗ್ರೇಟ್ಫುಲ್ ಟು ಯು. ಥ್ಯಾಂಕ್ ಯು. ವಾಟ್ ಇಸ್ ಸರ್ಪ್ರೈಸ್ ಡಾಕ್ಟರ್? ಕೊನೆಗೂ ನೀನು ಹಿಡಿದ ಹಠಾನ ಸಾಧಿಸೇ ಬಿಟ್ಟೆ. ಕಂಗ್ರಾಚ್ಯುಲೇಷನ್ಸ್. ಥ್ಯಾಂಕ್ ಯು ಶ್ರೀಕಾಂತ. ಡಾಕ್ಟರ್ ಕೈ ಇದ್ರೆ ಕೈಯೇ. ಶಿವ ಶಿವ ಡಾಕ್ಟರ್. ಡಾಕ್ಟರ್ ಕೋಟ್ನೀಸ್ಗೆ ಅಮರ್ ಕಹಾನಿ ಅಂತ ಚಿತ್ರ ತೆಗೆದ ಹಾಗೆ ಡಾಕ್ಟರ್ ಹರ್ಷ ಅವರ ಹಸ್ತ ಸಿದ್ಧ ಹಸ್ತ ಅಂತ ನೋಡಿ ಜನ ಸುಸ್ತಾಗೋ ಹಾಗೆ ಮಸ್ತ್ ಆಗೋ ಚಿತ್ರ ತೆಗೆದು. ಆ ಚಿತ್ರದಲ್ಲಿ ನೀನೇ ಹೀರೋ. ಬೇಡ ಅನ್ಬೇಡಿ, ಅಡ್ವಾನ್ಸ್ ಕೇಳ್ಬೇಡ. ಸಂಜು ಕಾಯಿಲೆ ರಹಸ್ಯದ ಕಿಟಕಿ ತೆಗೆದಾಯ್ತು. ರಾಬರ್ಟ್ ದೇಹನ ಚಿನ್ನಾರಿಗೌಡ ಸುಟ್ನ, ಆ ಕಪ್ಪು ಮುಖವಾಡದ ವ್ಯಕ್ತಿ ಸುಟ್ನ, ಈ ರಹಸ್ಯ ತಿಳಿಯೋದಕ್ಕೆ ರಾಬರ್ಟ್ ಸಮಾಧಿನಾಗಿಬೇಕು. ಅದು ಒಂದೇ ದಾರಿ. Thank you.
ಇದ್ಯಾರ್ದು? ಓಹೋ, ನೀವಾ? ನೀವು ಇವತ್ತು ಇಲ್ಲಿ ಬಂದೇ ಬರ್ತೀರಾ ಅಂತ ಗೊತ್ತಿತ್ತು, ಅದಕ್ಕೆ ಬಂದೆ ನೋಡಿ. ನೀವು ಬಂದಿದ್ದು ಒಳ್ಳೇದೇ ಆಯ್ತು ಡೈರೆಕ್ಟ್ರೆ, ನನಗೆ ಬಲ ಬಂದ ಹಾಗೆ. ಇನ್ ತಡ ಮಾಡೋ ಹಾಗಿಲ್ಲ, ಬೇಗ ಕೆಲಸ ಮಾಡಬೇಕು. ಓಕೆ. ಆ ಉಕ್ಕನ್ಕೊಂಡಿರೋದು ರಾಬರ್ಟ್ದು, ಈ ಇನ್ನೊಂದು ಯಾರ್ದು? ಯಾರ್ದಿರ್ಬೋದು ಹೇಳಿ. ಏನ್ ಮಾಡೋದು? ತಗೊಂಡು ಹೋಗ್ಲೇಬೇಕು. ಬನ್ನಿ. ಏನದು? ರಾಬರ್ಟ್ ಸಮಾಧಿನ ಯಾರೋ ಕಿತ್ತಾಕೋ ನೋಡಿ, ಅಲ್ಲ ದೊಡ್ಡ ಗುಂಡು ಬಿದ್ದೈತೆ, ರಾತ್ರಿ ಯಾರೋ ಬಂದೂರು ಕಾಣ್ತದೆ. ಹೌದಾ? ನಡಿ ನೋಡೋಣ. ಕೊನೆಗೂ ಈ ಪಾಪಿ ಸಮಾಧಿ ಕಿತ್ತಾಕ್ತಿರಲ್ಲ, ಸದ್ಯ ಪುಣ್ಯಾತ್ಮ ತಣ್ಣಗಿರ್ಲಿ. ಬಾಚಾ, ಮುಚ್ಚಿಬಿಟ್ಟು ಬಾರ. ಆಯ್ತು ಹೊಡೆಯ. ರಾತ್ರಿ ಬುದ್ಧಿವಂತನ ಹಾಗೆ ರಾಬರ್ಟ್ ಸಮಾಧಿನ ಆಗದ್ ನೋಡಿದ್ಯಾ? ಅವನ ನಿಜವಾಗ್ಲು ಕೊಲೆ ಮಾಡಿದವನು ಯಾರು ಅಂತ ತಿಳ್ಕೊಳ್ಳೋ ಕುತೂಹಲ ಇದ್ರೆ ಇಂದ್ ರಾತ್ರಿ 10 ಗಂಟೆಗೆ ಸರಿಯಾಗಿ ಸಮಾಧಿ ಹತ್ರ ಬಾ. ಇರ್ಬೇಕು ಕರೆಕ್ಟ್ ಆಗಿ ಕೆಸ್ ಮಾಡ್ರಿ ಡಾಕ್ಟರ್.
ಡಾಕ್ಟರ್, ನಿಮಗೆ ಪೂರ್ತಿ ವಿಷಯ ತಿಳಿಸ್ತೀನಿ. ಧವಳಿ ಸಿಗರೇಟ್. ಡಾಕ್ಟ್ರೇ, ಸ್ವಲ್ಪ ಹೊತ್ತಿಗೆ ಆ ಎರಡು ಹೆಣಗಳ ವಿಷಯ ಹೇಳ್ತೀನಿ. ಮೊದಲನೇದು ರಾಬರ್ಟ್, ಎರಡನೇದು. ಆ ಎರಡನೇದು ಪಾತ್ರ ಪಡ್ಬೇಡಿ, ತಿಳಿಸ್ತೀನಿ. ತುಂಬಾ ಆತ್ರದ ಸ್ವಭಾವ. ನಿಮ್ಮನ್ನು ಅವನ ಗೋರಿಯಲ್ಲೇ ಹಾಕ್ತೀನಿ, ಅಲ್ಲೇ ಹೋಗಿ ಕೇಳ್ಕೊಳ್ಳಿ. ನಾನಿ ಗೌಡ್ರೆ, ಹಾಗಾದ್ರೆ ನನ್ನ ಡ್ರಗ್ ಸಿಗರೇಟ್, ನಿಮ್ ಮೆಡಿಕೇಟ್ ಸಿಗರೇಟ್ ಎಫೆಕ್ಟ್ ಆಗದ ಹಾಗೆ ಟ್ಯಾಬ್ಲೆಟ್ ತಗೊಂಡಿದ್ದಾರೆ. ಇನ್ಸ್ಪೆಕ್ಟರ್, ನನ್ನ ನಿಮ್ಮ ಸಂಬಂಧ ಈ ಸಾರಿನ ಮರಳು ಸರ್ಪಣೆಯಾಗಿ ಕಡಿದೋಗುತ್ತೆ ಅಂತ ತಿಳ್ಕೊಂಡಿದ್ದೆ. ಆದ್ರೆ ಇದು ಕಬ್ಬಿಣ ಸರ್ಪಣೆ ಆಯ್ತು. ನಾನೇ ನಿಮಗೆ ಸರೆಂಡರ್ ಆಗ್ತಾ ಇದ್ದೀನಿ. ಚಿನಾರಿಗೌಡನ ಮುಖವಾಡದಿಂದ ಇದ್ದ ಈ ಮಲ್ಲೇಶ್ ಗೌಡ. ಇದು ಬಹಳ ದಿವಸಗಳಿಂದ ನಡ್ಕೊಂಡು ಬಂತು. ನಮ್ಮಪ್ಪನಿಗೆ ಇಬ್ಬರು ಹೆಂಡರು. ಮೊದಲನೇ ಹೆಂಡತಿ ಮಗ ಚಿನಾರಿಗೌಡ, ಎರಡನೇ ಹೆಂಡತಿ ಮಗ ನಾನು, ಈ ಶ್ರೀಕಾಂತ. ಚಿನಾರಿಗೌಡನಿಗೆ ಒಂದು ಕೆಟ್ಟ ಅಭ್ಯಾಸ, ನಾನು ಯಾವ್ದು ಆಸೆ ಪಟ್ಟು ತಗೊಂಡು ಬಂದ್ರು ಅದನ್ನ ಅವನು ಉಪಯೋಗಿಸ್ಕೊಂಡ್ಬಿಡ್ತಿದ್ದ. ನವನೀತ ಒಬ್ಬ ನಾಟಕದ ನಟಿ, ನಾನು ಅವಳು ನೋಡಿದೆ, ಪ್ರೀತಿಸ್ದೆ, ಮದುವೆ ಆದೆ, ಮನೆಗೂ ಕರ್ಕೊಂಡು ಬಂದೆ. ಚಿನಾರಿಗೌಡನ ಕಣ್ಣು ಅವಳ ಮೇಲೆ ಬಿತ್ತು. ಅವರ ಮೇಲೆ ಸೇಡ್ ತಿಳ್ಸ್ಕೋಬೇಕು ಅಂತ ಕಾಯ್ತಾ ಇದ್ದೆ. ಸಂಜು ಕಿದ್ದೆ ಪಾತ್ ದಿವಸ ರಾಬರ್ಟ್ಗೂ ಚಿನಾರಿಗೂ ಜಗಳ ಆಯಿತು. ಅದೇ ಸರಿಯಾದ ಸಮಯ ಅಂತ ರಾಬರ್ಟ್ ಚಿನಾರಿ ಕೊಂದು ತೆಗೆದುಕೊಂಡು ಹೋಗ್ತಿದ್ದ.
ಮಾಡ್ತಾ ಇದೀಯಾ? ಬಾ ಬಿಡ್ ಮುಖ ಓಪನ್ ಮಾಡ್ಬಿಟ್ಟು ಪೊಲೀಸ್ ತಮ್ಮ ತಿಳ್ಕೊಂಡ್ಬಿಡ್ತಾರೆ. ಹೇಳ್ಬೇಕಮ್ಮ, ನೀನೆಲ್ಲಾದ್ರೂ ತಲೆಮರ್ಸ್ಕೊಂಡೆ ಶಾಂತ ಕೊಟ್ಟು ನಿನ್ನ ಖರ್ಚಿಗೆ ಎಷ್ಟು ಹಣ ಬೇಕೋ ಅಷ್ಟು ನಾನು ತಿಂಗಳು ತಿಳ್ಕೊಳ್ತೀನಿ. ಓಕೆ ಓಕೆ. ಕೊನೆಗೂ ನನ್ನ ಸೇಡನ್ನ ನಾನು ತೀರಿಸ್ಕೊಂಡೆ ಬಿಟ್ಟೆ. ಮನೆಯವರು ನಿಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಬಂದು ರಾಬರ್ಟ್ ತನಗೆ ತಾನೇ ಪೆಟ್ರೋಲ್ ಹಾಕೊಂಡು ಸುಟ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡ ಅಂತ ಪ್ರೂಫ್ ಆದ್ಮೇಲೆ ಒಡ್ಲಿ ಮಠ ನಾಗಪಾಲ್ ಇವರುಗಳ ಸಹಾಯದಿಂದ ಹೊಗೆಸೊಪ್ಪಿನ ಗೂಡ್ನಲ್ಲಿ ಬಚ್ಚಿಟ್ಟಿದ್ದ ಚಿನ್ನಾರಿಗೌಡನ ಬಾಡಿನ ತಗೊಂಡು ಬಂದು ನಮ್ಮ ಎಸ್ಟೇಟ್ನಲ್ಲಿ ರಾಬರ್ಟ್ ಸಮಾಧಿ ಮಾಡಿ ರಾಬರ್ಟ್ ಬಾಡಿ ಮೇಲೆ ಚಿನ್ನಾರಿಗೌಡನ ಬಾಡಿನೂ ಇಟ್ಟು ಮಣ್ಣು ಮುಚ್ಚಿ ಇದು ರಾಬರ್ಟ್ ಸಮಾಧಿನೇ ಅಂತ ಎಲ್ಲರೂ ನಂಬು ಹಾಗೆ ಮಾಡಿದೆ. ಏನು ನನ್ನ ಮಗ ಚಿನ್ನಾರಿ ಕೊಂದ್ಬಿಟ್ಟ? ಮಲೇಶ್, ನೀವು ತಾಳಿ ಕಟ್ಟಿದ ಹೆಂಡತಿ ನಾನು, ನನಗೆ ಗೊತ್ತಿಲ್ಲದೆ ನೀವಿಂತ ನೀಚ ಕೆಲಸ ಮಾಡಿದ್ದೀರಲ್ಲ. ಚಚ ನವನೀತ, ನೀವೆಲ್ಲ ನನ್ನ ಬೈತಾ ಇದ್ದೀರಾ. ಆ ವಿಷಯ ನಾನು ಇಷ್ಟು ದಿವಸ ಮುಚ್ಚಿಟ್ಟದ ಕಾರಣ ಯಾರಿಗೂ ಗೊತ್ತಿಲ್ಲ. ಐ ಆಮ್ ಸೋ ಸಾರಿ. ಚಿನ್ನಾರಿ ನಿನಗೆ ಮಾಡಿದ ಅನ್ಯಾಯಕ್ಕೆ ತಾಳಿ ಕಟ್ಟದ ಗಣ್ಣಾದ ನಾನು ಸೇಡ್ ತೀರಿಸ್ಕೋಬೇಕಾಯ್ತು. ನೀವು ಇದರಲ್ಲಿ ಯಾವುದೋ ರಹಸ್ಯ ಆಡಿಸಿಟ್ಟಿದ್ದೀರಿ ಅಂತ ನನ್ನ ಶ್ರೀಕಾಂತ್ ತಿಳಿಸ್ತ. ಉಷಾ ಕ್ಲಿನಿಕ್ ವಿಸಿಟರ್ ಆಗಿ ನನ್ನ ಸ್ನೇಹಿತ ಡಾಕ್ಟರ್ ಹರ್ಷನ ಶ್ರೀಕಾಂತ್ ಜೊತೆ ಕಳಿಸ್ಕೊಂಡೆ. ಅವನು ಕಾಪಾಡೋದಕ್ಕಿಂತ ಯಾವಾಗಲೂ ಅವನ ಬೆನ್ನಿಂದನೇ ಫಾಲೋ ಮಾಡ್ತಾ ಇದ್ದೆ. ಯಸ್ ಇನ್ಸ್ಪೆಕ್ಟರ್, ಹರ್ಷ ನನ್ನನ್ನು ಫಾಲೋ ಮಾಡ್ತಿದ್ದಾನೆ ಅಂತ ನನಗೂ ಗೊತ್ತಾಗ್ಬಿಟ್ಟು ಅದಕ್ಕೆ ಚಿನ್ನಾರಿಗೌಡನ ಮುಖವಾಡ ಹಾಕೊಂಡು ಮನೆ ಹತ್ರ ಜಾಸ್ತಿ ಸುಳಿಯೋದಕ್ಕೆ ಪ್ರಯತ್ನ ಪಟ್ಟೆ. ಯಾವತ್ತು ರಾಬರ್ಟ್ ಸಮಾಧಿ ಒಡೆದಿತ್ತೋ ಆ ಸಮಾಧಿ ಗುಟ್ಟು ಹಸಿನಿಗೆ ಗೊತ್ತಾಗೋಯ್ತು ಅನ್ನೋ ಗುಟ್ಟು ನನಗೂ ಗೊತ್ತಾಗೋಗ್ಬಿಡ್ತು. ಅದೇ ಸಮಾಧಿಯಲ್ಲಿ ಡಾಕ್ಟರ್ ಹರ್ಷನ ಮಣ್ಣು ಮಾಡಬೇಕು, ಆ ಗುಟ್ಟಿನ ಮುಚ್ಚಬೇಕು ಅಂತ ಪ್ರಯತ್ನ ಪಟ್ಟೆ. ಕೊಟ್ರೆ ನೀವೇನೇ ಹೇಳಿದ್ರು ಕಾನೂನು ಕೈಯಿಂದ ತಪ್ಸ್ಕೊಳ್ಳಿಕ್ ಆಗ್ಲಿಲ್ಲ. ಇನ್ಸ್ಪೆಕ್ಟರ್, ನೀವ್ಯಾರು ನನ್ನ ಟಚ್ ಮಾಡೋದಕ್ಕೆ ಸಾಧ್ಯ? ನಮ್ ಬಾಸ್ ಮೇಲೆ ಕೈ ಮಾಡ್ತೀರಾ? ನೀವ್ ಯಾರಾದ್ರೂ ಇನ್ನೊಂದು ಹೆಜ್ಜೆ ಮುಂದೆ ಇಟ್ರೆ ಸಂಜುನ Thank you.
ನಮ್ಮ ವಂಶ ಜ್ಯೋತಿ ಬೆಳಗಿ ಕೀರ್ತಿ ಎಂದಿರು ಉಷಾ ಕಿರಣ ಕಾಂತಿಯಾಗಿರು ನಗುತ್ತಾ ಇರು ಬಾಳ ಮಂಗಳ